ನನ್ನ ಫ್ರೆಂಡ್ ಒಬ್ಬ ಹೀರೋ ಆಗ್ತಿದ್ದಾನೆ ಅನ್ನೋದೊಂದು. ಇಲ್ಲಿ ನೀನೇ ಡೈರೆಕ್ಟರ್ ಆಗಬೇಕು, ನೀನೇ ಮಾಡಬೇಕು ಅಂತ ಹೇಳ್ತಿರೋದು ಯಾರು? ಸಾಮಾನ್ಯ ಟೆಕ್ನಿಷಿಯನ್ ಅಲ್ಲ, ದೊಡ್ಡ ಟೆಕ್ನಿಷಿಯನ್. ಈಗ ಇದನ್ನ ಬಿಟ್ಟರೆ ಇದನ್ನು ಇವ್ರು ಊರೆಲ್ಲ ಹೇಳ್ಕೊಂಬರ್ತಾರೆ, ಇದನ್ನು ಬಿಟ್ಟರೆ ಇವರು ಹೇಳ್ತಾರೆ, ಇದೆಲ್ಲ ಕೊಟ್ಟರೆ ಇವ್ರು ಮಾಡಿ ಏನು ಮಾಡೋದಪ್ಪ ಅಂತ ಒಂದು ಟೆನ್ಷನ್. ನಾನು ಬೆಳಿಗ್ಗೆ ಹೋಗಿ ಉಪ್ಪಿಗೆ ಹೇಳ್ತೀನಿ, ಉಪ್ಪಿ ಈ ಥರ ಇದೆ, ಇಫ್ ಯು ಥಿಂಕ್ ಸಂಬಡಿ ಎಲ್ಸ್ ಬೇರೆ ಯಾರನ್ನ ಹಾಕೋಬೇಕು ಅಂತ ನಿನಗೆ ಅನ್ಸಿದ್ರೆ ಮಾಡು, ತೊಂದರೆ ಇಲ್ಲ. ಅವನಿಗೂ ಸಂಕಟ ಆಗ್ತಾ ಇದೆ ಒಳಗಡೆ, ನನಗೂ ಸಂಕಟ ಆಗ್ತಾ ಇದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಅಂಬರೀಶ್ ಅವ್ರ ಮನೆಗೆ ಹೋಗ್ತೀವಿ, ಅವ್ರದ್ದು ಯಾರು ಜನ ಎಲ್ಲ ಮುಗಿಸಿ ಒಂದು 12:30 ಅಷ್ಟೊತ್ತಿಗೆ ಅವರು ಬರ್ತಾರೆ, ಅವ್ರು ಕತೆ ಕೇಳೋಕ್ಕೆ ಅಂತ ಅಂದ್ರು. ಬಂದು ಸಿಗರೆಟ್ ಅಂಟಿಸ್ಬಿಟ್ಟು ಅವ್ರು ಎದ್ದೇಳ್ತಾರೆ, ಯಾವಾಗ ಇಟ್ಕೋಬೇಕು ಅಂತಿದ್ದಾರಪ್ಪ ಶೂಟಿಂಗು ಅಂತಾರೆ. ಮೇನಲ್ಲಿ ಸರ್ ಅಂತ ಇವ್ರು ಹೇಳ್ತಾರೆ ಸುವರ್ಣ. ಬೀಸ್ಲಲ್ಲಿ ಹಾಕೊಂಡು ಸಾಯಿಸ್ತೀರಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ನೀವು ಮಾಡೋ ಸಿನಿಮಾ ಹೀರೋನ ನೀವು ಪ್ರೀತಿಸ್ಬೇಕು ಅಂತ, ಆಗ ನೋಡಿ ಆಟೋಮೆಟಿಕಲಿ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ. ಸೊ ನನಗೆ ಆ ಥರ ಸುದೀಪ್ ಅನ್ ಕಟ್ರೆ ಒಂದು ಲವ್ ಸ್ಟಾರ್ಟ್ ಆಗ್ಬಿಡ್ತು. ಫಸ್ಟ್ ಹಾಫ್ 3 ಸೀನಂತೆ, ಸೆಕೆಂಡ್ ಹಾಫ್ 3 ಸೀನಂತೆ, ಕ್ಲೈಮ್ಯಾಕ್ಸ್ ಅಂತೆ. ಇದಿಷ್ಟಿದ್ರೆ ಸಾಕು ಹೀರೋಗೆ, ಈ ಪಿಕ್ಚರಲ್ಲಿ ನಾನು ಬಂದಾಗೆಲ್ಲ ಕ್ಲಾಪ್ ತೋರಿಸ್ತೀನಿ ಹೋಗು ಅಂತಂದರು. ಸುದೀಪಗೆ ಮಾಡೋ ನಮ್ಮ ಹುಡುಗ ಅವನು, ಇದು ಅಂಬರೀಷ್ ಹೇಳಿದ್ದು ಮಾತು, ಹೀರೋ ಹೀರೋಯಿನ ಸೇರಿಸ್ಬಿಟ್ಟು ಸತ್ತೋಗ್ತಾರೆ ಅಂತ ನಾನು ಆ್ಯಂಟಿ ಸೆಂಟಿಮೆಂಟ್ ಆಗಬಾರ್ದು ಅಂತ ನನ್ನ ಲೆಕ್ಕಾಚಾರದಲ್ಲಿ. ಅವರು ಕತೆ ಕೇಳ್ತಿದ್ದಂಗೆ ಇವೆಲ್ಲ ಎರಡರಿಲ್ಲೂ ಕಿತ್ಪಿಸಾಕ್ತೀಯ ನೀನು, ಆಮೇಲೆ ಶೂಟಿಂಗ್ ಮಾಡಿ ಬಿಡು ಅಲ್ಲಿಗೆ ನಿಲ್ಲಿಸು ಅಂತ ಆ ಪಬ್ಲಿಕಲ್ಲಿ ಕನ್ವಿನ್ಸ್ ಮಾಡ್ತೀನಲ್ಲ ನಾನು, ಅದೇ ನಮ್ಮ ಕ್ಲೈಮ್ಯಾಕ್ಸ್. ಸೊ ಅಲ್ಲಿಗೆ ಏದು ಸಿನಿಮಾ ಮುಹೂರ್ತ ಆಗುತ್ತೆ ಮತ್ತು ನೀವು ಮಡಿಕೇರಿ ಸ್ಟೇಟ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ನೀವು ತಗೊಳ್ತೀರಾ, ಜೊತೆಗೆ ಉಪೇಂದ್ರ ಹೀರೋ ಆಗೋದಿದೆಯಲ್ಲ ಅದ್ರ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ, ಮತ್ತು ಅವರು ಪ್ರೊಡ್ಯೂಸರ್ ಇದು ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ರೂಮ್ ಇರಲಿಲ್ಲ, ಆಫೀಸ್ ಇತ್ತು. ಆಮೇಲೆ ಆಫೀಸ್ ಅವರು ಅವ್ರು ಏನು ಮಾಡಿದ್ರು ನೀವೇನು ಮಾಡಿದ್ರೆ ಓಕೆ ಅಂತ ಆ ಥರ ಪ್ರೊಡ್ಯೂಸರ್ಸ್ ಅವರು. ಅವ್ರೇನಂದ್ರೆ ಜಗನ್ನಾಥ್ ಮಂಜುನಾಥ್ ಅವರು, ಜಗನ್ನಾಥ್ ಯಾರು ಅಂದರೆ ರಂಗನಾಯಕಿ ಪ್ರೊಡ್ಯೂಸರ್ಸಲ್ಲಿ ಐ ಥಿಂಕ್ ಹಿ ವಾಸ್ ಒನ್ ಆಫ್ ದ ಮೋ ಅಥವಾ ಅವ್ರ ರಿಲೇಟಿವ್ಸು ಯಾರೋ ರಂಗನಾಯಕಿ ಪ್ರೊಡ್ಯೂಸ್ ಮಾಡಿದವರು. ಅವರು ಬಂದು ಕಬ್ಬನ್ಪೇಟೆಯಲ್ಲಿ ಇದು ಸಿಲ್ಕ್ ಸೀರೆಗಳು ಏನಂತಾರೆ ನೇಯೋದು ದೇವಾಂಗದವರು, ಆ ಥರದವರು ಅವರು. ಅವರು ದೇವಾಂಗದವರು, ಸಿಲ್ಕ್ ಮಂಜು ಹೆಸರು ಇವ್ರಿಗೆ ಬಂದಿದ್ದು ಸಿಲ್ಕ್. ಅವರಿಬ್ರು ಬಂದಿರ್ತಾರೆ, ಬಟ್ ಅವ್ರ ಬೇಸಿಕಲ್ ಐಡಿಯಲ್ಲಿ ಏನು ಬಂದಿರ್ತಾರೆ ಮಂಜುನಾಥ್ ಮತ್ತು ಜಗನ್ನಾಥ್, ನೀವು ಏನು ಮಾಡಿದ್ರೆ ಅದು ನಮಗೆ ಓಕೆ ಅಂತ ಬಂದಿರ್ತಾರೆ ಅವರು. ಅಂದರೆ ಟೋಟಲಿ 2 ಇಯರ್ಸ್ ಆಗಿರುತ್ತೆ ಅವ್ರು ಬಂದು. ಅವರು ಕನ್ನಡ ಓಮ್ ಮಾಡೋ ಇನಿಷಿಯಲಲ್ಲಿ ಬರೋದವರು. ಈವನ್ ಕನ್ನಡ ಓಮ್ ಫಸ್ಟ್ ಶೆಡ್ಯೂಲ್ ಎಲ್ಲ ಆಗಿರುತ್ತಲ್ವಾ, ಸರೋವರ್ ಶೆಡ್ಯೂಲ್ ಆದಮೇಲೆ ನಾವು ಆಪರೇಷನ್ ಅಂತ ಒಂದು ಶೆಡ್ಯೂಲ್ ಆಗುತ್ತೆ, ಕೋರ್ಟ್ ಎಪಿಸೋಡು. ಆ ಕೋರ್ಟ್ ಎಪಿಸೋಡ್ ನಾನು ಒಂದು ವಾರ ಮಾತ್ರ ನಾನು ಆ ಪಿಕ್ಚರಲ್ಲಿ ಹೋಗಿ ಬಂದಿರ್ತೀನಿ. ಆ ಟೈಮಲ್ಲಿ ಬಂದವರು ಅವರು. ಸೊ ಅವರು ದೇವರ್ ವೈಟಿಂಗ್ ಫಾರ್ ವಾಟ್ ಉಪಿಸಿಸ್ ಅಂತ. ಮಧ್ಯದಲ್ಲಿ ಏನಾಗಿತ್ತು, ಕನ್ನಡ ಓಮ್ ಮುಗಿದ್ಮೇಲೆ ಧನರಾಜ್ ಇವ್ರಿಗೊಂದು ಅಡ್ವಾನ್ಸ್ ಮಾಡ್ತಾರೆ ಉಪ್ಪಿಗೆ. ಹೆಂಗೆ ಅಡ್ವಾನ್ಸ್ ಮಾಡ್ತಾರೆ ಅಂದರೆ 1000 ಮಾರುತಿ 1000 ಕೊಡ್ತಾರೆ ಅವರು ಉಪೇಂದ್ರಂಗೆ. ಅದು ನನಗೆ ಚಾಮುಂಡೇಶ್ವರಿ ಹತ್ರ ಅವನು ನನಗೆ ಹೇಳ್ತಾನೆ, ಯಾವುದು ತೆಲುಗುನು ಅಲ್ಲ ಕನ್ನಡ ಒಮ್ಮೆ ರಿಲೀಸ್ ಆಗಿರುತ್ತೆ, ಏನಕ್ಕೆ ಹೋಗಿದ್ದು ಗೊತ್ತಿಲ್ಲ, ಚಾಮುಂಡೇಶ್ವರಿ ಹತ್ರ ನನ್ನ ಗ್ಯಾಪ್ಗೆ ಇದೆ. ಚಾಮುಂಡೇಶ್ವರಿ ಉಪ್ಪು ಹೇಳ್ತಾನೆ ಅಡ್ವಾನ್ಸ್ 1000 ತಗೊಂಡ್ರೆ ಹೆಂಗಿರುತ್ತೆ ಅಂತ. ನನಗೆ 1000 ರುಪೀಸ್ ಅಡ್ವಾನ್ಸ್ ಅಂತ, ನನಗೆ ಕಾರ್ ಒಂದು ಗೊತ್ತಾಗಲ್ಲ ಫಸ್ಟು. 1000 ರುಪೀಸ್ ಅಲ್ಲ ಕಣೋ, ಮಾರುತಿ 1000 ಕಣೋ, ಹೋ ಚೆನ್ನಾಗಿರುತ್ತೆ ಉಪ್ಪಿ, ಒಳ್ಳೆ ನ್ಯೂಸ್ ಆಗಿರುತ್ತೆ ಅಂತೇಳಿ. ಆ 1000 ಮಾರುತಿ 1000 ವೈಟ್ ಗಾಡಿ 9339 ನಂಬರ್ ರಿಜಿಸ್ಟ್ರೇಷನ್ ನಂಬರ್, ಆ ಗಾಡಿನ ಧನರಾಜ್ ಅವರು ಇವರಿಗೆ ಅಡ್ವಾನ್ಸಾಗಿ ಕೊಟ್ಟಿರ್ತಾರೆ ಆಫ್ಟರ್ ಓಮ್. ಆ ಕಾರೇ ನಾವು ಫುಲ್ ತೆಲುಗು ಓಮ್ ಪೂರ್ತಿ ಹೈದರಾಬಾದಲ್ಲಿ ಸುತ್ತಾಡಿದ್ದು ಆ ಕಾರಲ್ಲಿ, ಆ 9339 ಕಾರಲ್ಲಿ. ಇಲ್ಲೇನಾಗತ್ತೆ ಆಫ್ಟರ್ ದಿಸ್ ತೆಲುಗು ಓಮ್, ಇವ್ರದ್ದು ಈ ಕಡೆ ಒಂದು ದರ್ಬಾರ್ದೊಂದಿದೆ, ಸಿಲ್ಕ್ ಮಂಜು ಅವ್ರದ್ದೊಂದಿದೆ, ಆಮೇಲೆ ಐ ಬಿ ಸಿ ಎಲ್ ಬಂದಿದೆ, ಈ ಥರ ತುಂಬ ಆಗಿ ಅವ್ರದ್ದು ಕೆಲಸ ಏನು ಮಾಡೋದು ಅವ್ರಿಗೆ ಅಂತ ಒಂದು ತೀರ್ಮಾನಕ್ಕೆ ಬಂದಿರಲ್ಲ. ಅದು ಏನು ನಡೆದಿತ್ತು ಅವರಿಬ್ಬರ ಮಧ್ಯೆ ನಮಗೆ ಗೊತ್ತಿಲ್ಲ. ಅವ್ರೇನಾಗುತ್ತೆ ಕಾರ್ ವಾಪಸ್ಸು ಕೇಳಿಬಿಡ್ತಾರೆ ಯಾರು ಧನರಾಜ್ ಅವರು, ವಾಪಸ್ ಕೇಳೋದು ಅಲ್ಲದೆ ಅದನ್ನು ಪ್ರಚಾರ ಬೇರೆ ಮಾಡಿಬಿಡ್ತಾರೆ ಅವರು. ಅವ್ರೇನು ಮಾಡಿಬಿಡ್ತಾರೆ, ಅವರು ಕೊಟ್ಟಾಗಲೇ ಪ್ರಚಾರ ಮಾಡಿರ್ತಾರೆ, ಕೊಟ್ಟಾಗಲೇ ಪ್ರಚಾರ ಮಾಡಿರ್ತಾರೆ. ಆ ಕೊಟ್ಟಾಗ ಯಾವುದು ಕ್ವಶನ್ ಮಾರ್ಕು ಮತ್ತು ಆಪರೇಷನ್ ಅಂತದ್ದು ಪೂಜೆ ಆಗಿರುತ್ತೆ. ಆ ಪೂಜೆನಲ್ಲೇ ಬಂತು ಅನ್ಸುತ್ತೆ, ಬಹುಶಃ ವೇಗವಾಗಿ ನೆನಪಿದೆ ನನಗೆ, ಆ ಪೂಜೆ ಟೈಮಲ್ಲೇ ಕಾರ್ ಬಂತು ಅನ್ಸುತ್ತೆ. ಸೊ ಇಲ್ಲೇನಾಗುತ್ತೆ ವಾಪಸ್ಸು ತಗೊಳ್ತಾರೆ ಅನ್ನೋ ಥರ ಒಂದು ಇದಾಗಿರುತ್ತೆ. ಆವತ್ತು ನಾನು ಕನಿಷ್ಕಾಗಿ ಬೇರೆ ಯಾವುದೋ ಕೆಲಸಕ್ಕೆ ಹೋಗಿರ್ತೀನಿ, ಕನಿಷ್ಕ ಹೋಟ್ಲ ಹತ್ರ ಸಂಜೆ ಅಲ್ಲಿ ಯಾವುದೋ ಇದು. ಆಗ ನಾನು ಕೆಳಗೆ ಬಂದಾಗ ಈ ಕಾರು ಕೀ ತಗೊಳ್ಳೋದು, ಅದು ಆ ಟೈಮಲ್ಲಿ ನಾನು ಅಲ್ಲಿರೋದು
ಅದನ್ನು ಇವ್ರು ನೋಡೋದು ಅದು ಏನೇನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ, ನಾನು ಅದರ ಭಾಗಿನೇನೋ ಅನ್ನೋ ಥರ ಆಗ್ಬಿಡುತ್ತೆ. ಅದು ಹಂಗಲ್ಲ, ನಾನು ತೊಗೊಂಡಿದ್ದವರು ಆ ಟೈಮಲ್ಲಿ ವಾಪಸ್ ತಗೊಂಡ್ರು ಇವರು, ಧನರಾಜ್ ಅವರು ವಾಪಸ್ ತಗೋತಾರೆ. ಆ ವಾಪಸ್ ತಗೊಳ್ಳೋ ದಿವಸನೇ ಉಪ್ಪಿ ಏನು ಮಾಡಿರ್ತಾರೆ ಅಂದರೆ ಸಿ ಎಲ್ಓ ಗಾಡಿ ತರಿಸ್ಕೊಂಡಿರ್ತಾರೆ ಅಲ್ಲಿಗೆ. ಇದು ಯಾರೋ ಸಿಲ್ಕ್ ಮಂಜು ಅವ್ರ ಕಡೆಯಿಂದ, ಎ ಪಿಕ್ಚರ್ ಪ್ರೊಡ್ಯೂಸರ್ ಕಡೆಯಿಂದ ಸಿ ಎಲ್ಓ ಗ್ರೀನ್ ಸಿ ಎಲ್ಓ ಗಾಡಿ, ಆ ಗಾಡಿನೂ 93 ಇರುತ್ತೆ. ಸೊ ಆ ಗಾಡಿ ಬಿಟ್ಟು ಈ ಗಾಡಿ ಎತ್ಕೊಂಡು ಕಂಟಿನ್ಯೂ ಆಗಿ ಬಂದಿರ್ತಾರೆ. ಆಮೇಲೆ ಏದು ನಡೆದಿರುತ್ತೆ. ಈಗ ಸ್ಟೇಟ್ ಅವಾರ್ಡ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಬಂದ್ಮೇಲೆ ಸಿನಿಮಾದು ಕೆಲಸಗಳು ಯಾಕೋಸ್ಕೊಂಡು ಸಿನಿಮಾ ನಮ್ದು ಆಗಲ್ಲ ಅಂತ ಏನು ಅವ್ರದ್ದು ಒಂದು ಸ್ಟೆಪ್ ಮುಂದಾಗಲಿಲ್ಲ. ಒಂದು ವರ್ಷ ಆಗೋಯ್ತು, ಒಂದೂವರೆ ವರ್ಷ ಆಗೋಯ್ತು ಅವರಿಬ್ಬರ ಮಧ್ಯೆ. ಧನರಾಜ್ ಅವ್ರದ್ದು ಏನು ಪ್ರಾಬ್ಲಮ್ಮು, ಅವರವ್ರು ಏನು ಮಾತಾಡ್ಕೊಂಡಿದ್ರು ಅದು ನಮ್ಗೆ ಗೊತ್ತಿಲ್ವಲ್ಲ. ಸೊ ಅದು ಏನಂದರೆ ಆ ದಟ್ ವೇ ಅದು ಆಗುತ್ತೆ. ಆಮೇಲೆ ಅವ್ರಿಗೆ ಹೆಚ್ ಟು ಹೋಗಿ ಬರ್ತಾರೆ ನೆಕ್ಸ್ಟ್, ಆಮೇಲೆ ಹೆಚ್ ಟು ಓ ಟೈಮು ಮತ್ತೆ ರಿಆಕ್ಟಿವೇಟ್ ಆಗೋದು ಅದು. ಸೊ ಅದಾಗೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇಲ್ಲಿ ಸಿನಿಮಾ ಮಾಡೋ, ಈಗ ಕತೆ ಮಾಡಬೇಕು, ಡೈಲಿ ಕತೆ ಕೂತ್ಕೋತಿದ್ವಿ. ಒಂದು ಕಡೆ ಕತೆ ನಡೀತಿದೆ, ಒಂದು ಕಡೆ ಕಂಪೋಸಿಂಗು ನಾನು ಮಾಡ್ತಾ ಇದ್ದೀನಿ. ನಾನೇ ಮ್ಯೂಸಿಕ್ ಆಗಿದ್ದ, ನಾನು ಕೀಬೋರ್ಡ್ ಎಲ್ಲ ಇದೆ ನನ್ನ ಹತ್ರ. ಸೊ ನಾನು ಒಂದು ಇದು ನಂಗೆ ಗೊತ್ತಿತ್ತು, ಉಪ್ಪಿಗೆ ಒಂದು ಟ್ಯೂನು, ನಾಲ್ಕು ಟ್ಯೂನು, ಐದು ಟ್ಯೂನಲ್ಲೆಲ್ಲ ಏನು ಓಕೆ ಮಾಡಲ್ಲ ಅನ್ನೋದು ಗೊತ್ತು. ಒಂದು 50-60 ಟ್ಯೂನ್ ಇರಬೇಕು. 50-60 ಟ್ಯೂನ್ ಅಲ್ಲದೆ ತಿರುಗಿ ಅವನು ಏನೇನು ಪುಟ್ ಕೊಡ್ತಾನೆ ಅದ್ರ ಮೇಲೆ ಮಾಡಬೇಕು ಅನ್ನೋದು ಗೊತ್ತಿತ್ತು. ಮೋರ್ ಆಫ್ ಎ ಥಿಂಗ್, ನಾನು ಕೋ ಡೈರೆಕ್ಟರ್ ಆಗಿರ್ಬೇಕು ಅನ್ನೋದೇ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇತ್ತು. ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರದ್ದು ಅದು ತೊಂದರೆ ಇಲ್ಲ, ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ತರಲಿನ ಮಗ ಟೀಮಲ್ಲಿ ಅನ್ಕೊಂಡಿದ್ವಿ. ಸೊ ಹಿಂಗಾಗುತ್ತೆ, ಮಾಡ್ತಾ ಇರ್ತೀನಿ ಡೈಲಿಯಲ್ಲಿ ನಡೀತಾ ಇರುತ್ತೆ. ಒಂದು ದಿವಸ ನಮ್ಮ ಆಫೀಸ್ ಹತ್ರಕ್ಕೆ ನಮ್ಮ ಡಾಕ್ಟ್ರ್ ಬರ್ತಾನೆ, ಈ ಶಾಸ್ತ್ರಿ ನಗರ ಆಫೀಸ್ ಹತ್ರಕ್ಕೆ, ಅಂಗಡಿ ಹತ್ರಕ್ಕೆ ಡಾಕ್ಟ್ರ್ ಬರ್ತಾನೆ. ಎಲ್ಲೋ ನೀನು ಪತ್ತೆನೇ ಇಲ್ಲ, ನಿನ್ನ ಪ್ರೊಡ್ಯೂಸರ್ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ, ನೀನೆಲ್ಲೋ ಕಾಣಿಸ್ತಾ ಇಲ್ಲ ಅಂತ. ಯಾರಪ್ಪ ಅಂದರೆ, ಸುಂದರನಾಥ್ ಸುವರ್ಣ ಹುಡುಕ್ತಾ ಇದ್ದಾರೆ ನಿನ್ನ, ನೀನು ಅವ್ರಿಗೆ ಪಿಕ್ಚರ್ ಮಾಡಬೇಕಂತೆ, ಹೋಗು ನೀನು ಇಲ್ಲಿಗೆ ಅಂತ ಅವನು ನನಗೆ ಹೇಳ್ತಾನೆ. ಸರಿ, ನಾನು ಸುಂದರನಾಥ್ ಸುವರ್ಣ ಅವ್ರ ಮನೆಗೆ ಹೋಗ್ತೀನಿ. ಸುಂದರನಾಥ್ ಸುವರ್ಣ ಅಂತಂದರೆ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಮ್ರಾಮನ್, ಹೂ ಹ್ಯಾಸ್ ಡನ್ ತೆಲುಗು ಓಮ್ ಮಾಡಿದವರು, ಆಪರೇಷನ್ ಅಂತ ಅವರೇ ಮಾಡಿದ್ದು, ಅನುರಾಗ್ ಸಂಗಮ ಕ್ಯಾಮ್ರಾಮನ್ನು, ಅನುಭವ ಕ್ಯಾಮ್ರಾಮನ್ನು. ಸುವರ್ಣ ಅವ್ರದ್ದು ಇಷ್ಟು ಹೇಳ್ಬೋದು, ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅವರು. 100 ಸಿನಿಮಾ ಮಾಡಿರೋ ಕ್ಯಾಮ್ರಾಮನ್ನು, ಟೈಗರ್ ಪ್ರಭಾಕರ್ಗೆ ಹೆಚ್ಚು ಡೈರೆಕ್ಷನ್ ಮಾಡಿದ್ದಾರೆ ಅವರು, ದೊಡ್ಡ ಟೆಕ್ನಿಷಿಯನ್, ಭಾಳ ದೊಡ್ಡ ಟೆಕ್ನಿಷಿಯನ್. ಅವರು ಕರೀತಿದ್ದಾರೆ ಅಂದರೆ ಏನಕ್ಕೆ ಕರಿತಿದ್ದಾರೆ ಅಂತ ಹೋಗ್ತೀನಿ. ಹೋದಾಗ ಅವರು ಹೇಳ್ತಾರೆ, ಮುರಳಿ ನಂಗೆ ನೀವೊಂದು ಕತೆ ಹೇಳಿದ್ರಲ್ಲ, ಆ ಕತೆನ ನಾನು ಪಿಕ್ಚರ್ ಮಾಡ್ತೀನಿ. ಅವರು ಆಗ ಹಳ್ಳಿ ಆದರೇನು ಶಿವ ಅಂತ ಒಂದು ಪಿಕ್ಚರ್ ಮಾಡ್ತಾ ಇರ್ತಾರೆ. ತೆಲುಗು ಮುಗಿಸ್ಕೊಂಡು ಬಂದ ತಕ್ಷಣ ಅವರೇ ಪ್ರೊಡಕ್ಷನ್ ಮಾಡಿರ್ತಾರೆ ಒಂದು, ಹಳ್ಳಿ ಆದರೇನು ಶಿವ ಅಂದ್ಬಿಟ್ಟು ಕುಮಾರ್ ಗೋವಿಂದನಿಟ್ಟು ಒಂದು ಸಿನಿಮಾ ಮಾಡಿರ್ತಾರೆ. ಸೊ ಅದು ನೆಕ್ಸ್ಟ್ ಪ್ರಾಜೆಕ್ಟು ನನ್ನ ಜೊತೆ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಅದು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ಅವರು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ತೆಲುಗುನಲ್ಲಿ ಹೈದ್ರಾಬಾದಲ್ಲಿ ಒಟ್ಟಿಗೆ ಓಡಾಡ್ತಾ ಇರಬೇಕಾದ್ರೆ ನಾವು ಯಾವ್ದಾದ್ರು ಒಂದು ಕತೆ ಹೇಳಿ ಮುರಳಿ ಅಂತ ನನಗೆ ಹೇಳಿರ್ತಾರೆ. ನಾನು ಒಂದು ಕತೆ ಅವ್ರಿಗೆ ಹೇಳಿರ್ತೀನಿ. ಆ ಕತೆ ಯಾವುದು ಅಂದರೆ, ಉಷ್ ಟೈಮಲ್ಲಿ ನಾನು ಮಾಡಿರ್ತೀನಿ ಆ ಕತೆನ. ಅಶೋಕ್ ಕಶ್ಯಪ್ ನನಗೆ ಒಂದು ಐಡಿಯಾ ಹೇಳಿರ್ತಾರೆ ಉಷ್ ಆಗಿದ್ಮೇಲೆ. ಆ ಗ್ಯಾಪಲ್ಲಿ ಕಾರ್ತಿಕ್ ಡೇಟ್ ಸಿಗುತ್ತೆ, ತಮಿಳ್ ಹೀರೋ ಕಾರ್ತಿಕ್ ಡೇಟ್ ಸಿಗುತ್ತೆ. ರಾಶು ಅಂತ ಒಬ್ಬರು ಅಶೋಕ್ಗೆ ಬೆಂಗಾಲಿ ಫ್ರೆಂಡ್ ಒಬ್ಬರಿದ್ದರು, ಒಂದು ಸ್ವಲ್ಪ ಫೈನಾನ್ಷಿಯಲ್ ಥರ ಆ ಮನುಷ್ಯ, ಆತ ನೋಡೋಕೆ ಸ್ವಲ್ಪ ಫಾರಿನ್ ಮನುಷ್ಯ ಥರ ಕಾಣೋನು ಹುಡುಗ. ಈ ಹುಡುಗನ್ನ ಇಟ್ಟು ಮಾಡಬೇಕು, ಕಾರ್ತಿಕ್ ಡೇಟ್ ಬೇಕಾದ್ರೆ ಸಿಗುತ್ತೆ. ಸೊ ಇದನ್ನಿಟ್ಟು ನೀನು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮಾಡಿ ಅಂತ ಹೇಳಿದಾಗ, ಆಗ ನಾನೊಂದು ಒಂದು ವಾರ ಕೂತ್ಕೊಂಡು ಏನೋ ಒಂದು ಐಡಿಯಾ ಮಾಡಿರ್ತೀನಿ, ಅವರಿಬ್ಬರಿಗೆ ಹೆಂಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಮಾಡಿರ್ತೀನಿ. ಬಟ್ ಆಮೇಲೆ ಅವರು ಅದನ್ನು ಫರ್ದರ್ ಮೂವ್ ಮಾಡಿರಲ್ಲ, ಆಮೇಲೆ ಅವ್ರು ಬೇರೆ ಆಗ್ಬಿಡ್ತಾರೆ, ನಾವು ಬೇರೆ ಆಗ್ಬಿಡ್ತೀವಿ, ನಮ್ದು ಈ ಟೀಮ್ ಆಗ್ಬಿಡುತ್ತೆ. ಆಫ್ಟರ್ ಉಷು ಅವರು ನಮ್ಮದು ಆಗಲ್ಲ, ಅಶೋಕ್ ಕಶ್ಯಪ್ದು ನಮ್ಮದು ಏನು ವರ್ಕ್ ಆಗಲ್ಲ. ಸೊ ಅಶೋಕ್ ಕಶ್ಯಪ್ಪು ಎಲ್ಲ ಹೋಗ್ಬಿಟ್ರು ಅಂತ ಅದು ಹಂಗೆ ಬಿಟ್ಬಿಟ್ಟಿರ್ತೀನಿ. ಸೊ ಆ ಟ್ರ್ಯಾಕನ್ನು ನಾನು ಇಲ್ಲಿ ಏನಾಗುತ್ತೆ, ಸುವರ್ಣ ಅವ್ರಿಗೆ ಒಂದು ಸಲ ಬೆಂಗಳೂರಲ್ಲೇ ಅವ್ರ ಮನೆಗೆ ಹೋಗಿ ಬಂದು ಬರೋವಾಗ ಈ ಥರ ಒಂದು ಲೈನ್ ಇದೆ ಸರ್, ಹಿಂಗಿದೆ ಇದೆ, ಅವ್ರಿಗೆ ಅದು ಇಷ್ಟ ಆಗ್ಬಿಡುತ್ತೆ. ಮುರಳಿ ಇದು ಬಂದು ನಮ್ಮೂರ ಮಂದಾರೆ ಹೋಗಿಂತಲೂ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅವರು ಹೇಳ್ತಾರೆ. ಇದು ಯಾರಿಗೂ ಕೊಡಬೇಡಿ, ಇದು ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಅವರು. ನನಗೆ ಈ ಥರ ತುಂಬ ಜನ ಹೇಳಿದ್ದಾರೆ, ನಾನೇ ಮಾಡ್ತೀನಿ ಯಾರಿಗೂ ಕೊಡಬೇಡಿ, ನಾನೇ ಮಾಡ್ತೀನಿ ಯಾರಿಗೂ ಕೊಡ. ಆಮೇಲೆ ತಿರುಗಿ ಅವ್ರು ಬಂದೇ ಇರೋದಿಲ್ಲ. ಸೊ ಆದ್ದರಿಂದ ನಾನು ಇವರು ಬರಲ್ಲ ಅಂದ್ಬಿಟ್ಟು ನಾನು ಈ ಕಡೆ ಬ್ಯುಸಿ ಆಗಿದ್ದೀನಿ, ಏನೋ ಎ ಪಿಕ್ಚರ್ದು ಕೆಲಸ ನಡೀತಾ ಇದೆ, ಅದರಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಈಗ ಆಲ್ ಆಫ್ ಎ ಸಡನ್ ಅದು ಕಾರ್ತಿಕ ಮಾಸ, ಅದು ಸೋಮವಾರನೋ ಭಾನುವಾರನೋ ಏನು ಇರಬೇಕು ಅವತ್ತು. ಆವತ್ತು ಕರೆದ್ಬಿಟ್ಟು ಈ ಥರ ನಾನು ಆ ಪ್ರಾಜೆಕ್ಟ್ ಮಾಡ್ತೀನಿ, ನಾಳೆ ಸಂಜೆ ನೀವು ಬಂದುಬಿಡಿ, ಸೋಮವಾರ ಅದು, ನಾಳೆ ಸಂಜೆ ಸೋಮವಾರ ಕಾರ್ತಿಕ್ ಸೋಮವಾರ ನಿಮ್ಗೆ ಅಡ್ವಾನ್ಸ್ ಮಾಡಿಬಿಡ್ತೀವಿ ಅಂತ. ನನಗೆ ಒಂದು ಸಲ ಇಲ್ಲಿ ಬೇರೆ ಕೂತಿದ್ದೀನಿ, ಇದು ಮ್ಯೂಸಿಕ್ ಮಾಡೋದು ಅಂದರೆ ಇಲ್ಲಿ ಮ್ಯೂಸಿಕ್ ಮಾಡೋದಕ್ಕಿಂತಲೂ ಹೆಚ್ಚು ನಾನು ಸೆಟ್ಟಲ್ಲಿರಬೇಕು ಅನ್ನೋದು ಭಾಳ ಮುಖ್ಯ ಇಲ್ಲಿ.
ಒಂದು ನನ್ನ ಫ್ರೆಂಡ್ ಒಬ್ಬ ಹೀರೋ ಆಗ್ತಿದ್ದಾನೆ ಅನ್ನೋದೊಂದು, ಇಲ್ಲಿ ನೀನೇ ಡೈರೆಕ್ಟರ್ ಆಗಬೇಕು, ನೀನೇ ಮಾಡಬೇಕು ಅಂತ ಹೇಳ್ತಿರೋದು ಯಾರು? ಸಾಮಾನ್ಯ ಟೆಕ್ನಿಷಿಯನ್ ಅಲ್ಲ, ದೊಡ್ಡ ಟೆಕ್ನಿಷಿಯನ್. ಈಗ ಇದನ್ನ ಬಿಟ್ಟರೆ ಇದನ್ನು ಇವ್ರು ಊರೆಲ್ಲ ಹೇಳ್ಕೊಂಬರ್ತಾರೆ, ನಾನು ಪಿಕ್ಚರ್ ಕೊಟ್ಟೆ ಅವ್ನು ಮಾಡಲಿಲ್ಲ ಅಂತ. ಇದನ್ನು ಬಿಟ್ಟರೆ ಇವರು ಹೇಳ್ತಾರೆ ಊರೆಲ್ಲ ಹೋಗಿ ಹೇಳ್ಬೋದು ನಾಳೆ ಇವರು, ನಾನು ಇದೆಲ್ಲ ಕೊಟ್ಟೆ ಇವ್ರು ಮಾಡಿ ಏನು ಮಾಡೋದಪ್ಪ ಅಂತ ಒಂದು ಟೆನ್ಷನ್. ಬಟ್ ಮ್ಯಾನೇಜ್ ಮಾಡೋಣ, ನನಗೇನು ತೊಂದರೆ ಇಲ್ಲ ನೋಡೋಣ ಅಂದ್ಬಿಟ್ಟು ನಾನು ಮಾರನೇ ದಿವಸ ಹೋಗಿ ಅವರೊಂದು 5,000 ರೂಪಾಯಿ ಅಡ್ವಾನ್ಸು ಕೊಟ್ಬಿಡ್ತಾರೆ, ಎಲ್ಲ ಆಗುತ್ತೆ, ಆಮೇಲೆ ಎಲ್ಲ ಮಾಡಿ ನಾನು ಆಫೀಸಲ್ಲಿ ಬಂದು ಒಪ್ಪಿಗೆ ಹೇಳ್ತೀನಿ ಈ ಥರ ಒಂದು ಆಫರ್ ಇದೆ ಪಿಕ್ಚರ್ದು ಅಂತ. ಮತ್ತು ಇದು ಹೆಂಗೆ ಮಾಡ್ತೀವಿ ನೀವು ಅಂತ, ಹೆಂಗೆ ಮಾಡಬೇಕು ಒಪ್ಪಿ, ಬಟ್ ಡೈರೆಕ್ಷನ್ ಅಲ್ವಾ, ಪ್ಯಾಷನ್ ಅಲ್ವಾ, ಏನು ಮಾಡೋಣ ಅಂತ ಒಂದು ಇದಿರುತ್ತೆ. ಆಮೇಲೆ ಏನಾಗುತ್ತೆ, ಸುವರ್ಣ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಯಾರು ಮಾಡಬೇಕು ಏನು ಎತ್ತ ಅಂತ ಒಂದು, ಯಾರನ್ನಿಟ್ಟು ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ಸುವರ್ಣ ಅವ್ರೇನು ಹೇಳ್ತಾರೆ, ನಿಮ್ಗೆ ಯಾರು ಬೇಕು ಹೇಳಿ ಅಂತಾರೆ. ನನ್ನ ಕತೆನಲ್ಲಿ ಎರಡು ಹೀರೋ ಇದ್ದಿದ್ದ ಕತೆ ಎಲ್ಲ. ಸೊ ಒಂದು ಕತೆ ನನಗೆ ಒಂದು ಕ್ಯಾರೆಕ್ಟ್ರು ಏನು ಕಾರ್ತಿಕ್ ಅಂದ್ಕೊಂಡಿದ್ನೋ ಆ ಕ್ಯಾರೆಕ್ಟ್ರು ಅಂಬರೀಷ್ ಅವ್ರು ಮಾಡ್ಬೋದು, ಅಂಬರೀಷ್ ಅವ್ರ ಡೇಟ್ ಸಿಕ್ಕಿದ್ರೆ ಅಂಬರೀಷ್ ಅವ್ರು ಮಾಡ್ಬೋದು. ಇನ್ನೊಂದು ಕ್ಯಾರೆಕ್ಟ್ರ್ ನನಗೇನು ತೊಂದರೆ ಇಲ್ಲ ಸರ್, ಹೊಸ ಹುಡುಗ ಕೊಟ್ಟರು ಸರಿ ನನಗೆ, ನಾನು ಮಾಡ್ಕೋತೀನಿ ಅಂತ. ಅವರು ಇಲ್ಲ ರಮೇಶ್ ಹಾಕ್ಬಿಡೋಣ, ಅಂಬರೀಷು ರಮೇಶ್ ರಂಗೇನಹಳ್ಳಿ ರಂಗೇಗೌಡ ಹಿಟ್ಟಾಗಿದೆ, ಅಂಬರೀಷು ರಮೇಶ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾರೆ. ನಾನು ಇಲ್ಲ ಸರ್ ಬೇಡ ಸರ್, ಇಬ್ಬರೂ ಡೇಟ್ ಪ್ರಾಬ್ಲಮ್ ಇಟ್ಕೊಂಡು ಒದ್ದಾಡೋದು ಬೇಡ, ಒಬ್ಬ ಹೊಸ ಹುಡುಗನ ಕಣ ಅಂತ ನಾನು ಹೇಳ್ತೀನಿ, ಯಾರು ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾರೆ. ನನಗೆ ಓಮ್ ಮಾಡ್ಬೇಕಾದ್ರೆ ಸರೋವರ್ ಫೈಟ್ ಮಾಡ್ಬೇಕಾದ್ರೇ ಸುದೀಪ್ ಪರಿಚಯ, ಸರೋವರಲ್ಲಿ ಫೈಟಿಂಗ್ ಮಾಡ್ತಿದ್ವಲ್ಲ ಓಮ್ ಸಿನಿಮಾದಲ್ಲಿ, ಆಗ ಅವ್ರ ತಂದೆನೂ ಅಲ್ಲಿರ್ತಾರೆ, ಸುದೀಪ್ ಬಂದು ಹೋಗಿರ್ತಾರಲ್ಲ, ಸೊ ಅಲ್ಲೇ ನನಗೆ ಸುದೀಪು ಪರಿಚಯ ಆಗಿರುತ್ತೆ. ಅದಾದ್ಮೇಲೆ ಅವರು ನಮ್ಮ ಆಫೀಸಿಗೆ ಬಂದು ಬಂದು ಹೋಗ್ತಾ ಇರ್ತಾರೆ. ಲೊಕೇಶನ್ ಬಳಸ್ಕೊಂಡಿದ್ರು ನೀವು ಅದನ್ನ? ಹೌದು, ಅಲ್ಲಿ ಫೈಟ್ ಸರೋವರ್ ಫೈಟ್ ಮಾಡಿದ್ವಲ್ಲ, ಆಗಲ್ಲಿ ಅವ್ರು ನಮ್ಮ ಪರಿಚಯ ಆಗಿರ್ತಾರೆ. ಆಮೇಲೆ ಅವರು ಆಫೀಸಿಗೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಿರ್ತಾರೆ, ಉಪ್ಪಿನೇನೋ ಮೀಟ್ ಮಾಡ್ತಾ ಇರ್ತಾರೆ, ಉಪ್ಪಿ ಹತ್ರ ಮಾತಾಡ್ತಾ ಇರ್ತಾರೆ, ಅದು ಅವಾಗವಾಗವಾಗವಾಗ ನಡೀತಿರ್ತೆ. ಸ್ವಲ್ಪ ನಾನು ಸುದೀಪು ಜಾಸ್ತಿ ಮೀಟಿಂಗ್ ಮಾಡ್ತಾ ಇರ್ತೀವಿ. ಆ ಥರ ಏನಾಗಿರುತ್ತೆ, ನಮ್ಮ ಹರ್ಷ ದರ್ಬಾರ್ಗೆ ಒಂದು ಪಿಕ್ಚರ್ ಮುಹೂರ್ತ ಹಾಕಿದ್ರು ಕ್ವಶನ್ ಮಾರ್ಕ್ ಅಂತ, ಅದ್ರದ್ದು 2 ದಿನ ಶೂಟಿಂಗ್ ಮಾಡ್ತೀವಿ ಹರ್ಷ ದರ್ಬಾರ್ಗೆ, ಇದು ಏನಂತಾರೆ ಟೆಸ್ಟ್ ಬಿಟ್ಟು, ಹರ್ಷ ದರ್ಬಾರ್ಗೆ ಟೆಸ್ಟ್ ಬಿಟ್ಟು ಆ ಪಿಕ್ಚರ್ ಮೋಸ್ಟ್ಲಿ ವೇಣುನೇ ಇರಬೇಕೇನೋ ಆ ಕ್ಯಾಮ್ರಾ ಯಾರು ಅಂತ ನೆನಪಾಗ್ತಿಲ್ಲ, ಅವರಿಬ್ಬರಿಗೂ ಟೆಸ್ಟ್ ಬಿಟ್ಟದು. ಕುಮಾರ್ ಗೋವಿಂದಿಗೆ ನಾವು ಇಷ್ಟಾದ್ಮೇಲೆ ಒಂದು ಟೆಸ್ಟ್ ಬಿಟ್ಟು ಇಲ್ಲಿ ಮಾಡಿದ್ವಲ್ಲ, ಆ ಥರ ಅಲ್ಲಿ ಜೆ ಪಿ ನಗರದಲ್ಲಿ ಅವರಿಗೆ ಶೂಟಿಂಗ್ ಮಾಡಿರ್ತೀವಿ. ಆಗ ಅಲ್ಲಿ ಸುದೀಪ್ ಬಂದು ನನ್ನ ಕರ್ಕೊಂಡು ಅವ್ರ ತಂದೆಗೆಲ್ಲ ಕರ್ಕೊಂಡು ಪರಿಚಯ ಮಾಡಿ, ಸೊ ಈ ಥರ ಸುದೀಪ್ ಸ್ವಲ್ಪ ನನ್ನ ರೆಗ್ಯುಲರಾಗಿ ಆಫೀಸ್ ಹತ್ರ ಬೀಟ್ ಮಾಡ್ತಾನೆ ಇರ್ತಾರೆ. ಸೊ ನನಗೆ ಒಂದು ಯಾವಾಗಲೂ ಸುದೀಪ್ ನೋಡಿದಾಗ ಅನಿಸ್ತಾ ಇತ್ತು, ಹುಡುಗ ಎಕ್ಸ್ಟ್ರಾಡ್ನರಿ ಹೀರೋ ಆಗ್ತಾನೆ, ಕನ್ನಡದಲ್ಲಿ ಇರೋಲ್ಲ ಹಿಂದಿಗೆ ಹೋಗ್ಬಿಡ್ತಾನೆ ಅಂತ ಅನಿಸ್ತಾ ಇತ್ತು, ಆ ಥರ ಅನ್ನಿಸ್ತಾ ಇತ್ತು. ನಾನು ಆ್ಯಕ್ಚುಲಿ ಅವ್ರ ತಂದೆಗೆ ಹೇಳೂ ಇದ್ದೆ, ಸರ್ ನಿಮ್ಮ ಹುಡುಗ ನಿಮ್ಮ ಮಗ ನೋಡಿ ಸುದೀಪು ರವಿಚಂದ್ರನ್ ಅವ್ರು ಏನೇನೇನೆಲ್ಲ ಮಾಡಿದ್ರು ಅದೆಲ್ಲ ಮಾಡ್ತಾರೆ ಅಂತ. ಏನು ಇಲ್ಲ ರೀ ನೋಡ್ರಿ, ನಿಮ್ಮ ಮಗ ನೋಡಿ ಆ್ಯಕ್ಟಿಂಗ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಬಿಟ್ಟರೆ ಮ್ಯೂಸಿಕ್ಕೂ ಮಾಡ್ತಾರೆ, ಎಲ್ಲ ಮಾಡೋ ಕೆಪಾಸಿಟಿ ಇದೆ ಹುಡುಗನಿಗೆ ಅಂತ. ಸೊ ಆ ಥರ ನನಗೆ ತುಂಬ ಪರಿಚಯ ಆಗಿದ್ರಲ್ಲ, ಸೊ ನಾನೇನು ಮಾಡ್ತೀನಿ ಇವ್ರಿಗೆ ಸುವರ್ಣ ಅವ್ರಿಗೆ, ಸರ್ ನಮ್ಮ ಸರೋವರ್ ಸಂಜೀವ್ ಅವ್ರ ಮಗ ಇದ್ದಾರಲ್ಲ ಸುದೀಪು, ಅವ್ರನ್ನ ಹಾಕ್ಬಿಡೋಣ ಸರ್ ಅಂತ. ಸುದೀಪು, ಓ ಬಿಡಿ ತಾಯವ ಮಾಡ್ತಾ ಇದ್ದೀನಿ ರೀ ಅವ್ರದ್ದು, ನಾನೇ ಕ್ಯಾಮ್ರಾಮನ್ನು ಮಾತಾಡ್ಬಿಡ್ತೀನಿ ಬಿಡಿ, ದೊಡ್ಡ ವಿಷಯ ಏನಿಲ್ಲ ಅಂತ. ಸುದೀಪ್ ತವಾಗ ಬ್ರಹ್ಮ ಅಂತ ಒಂದು ಪಿಕ್ಚರು ನಿಂತಿತ್ತು, ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್ನು, ಟೈಗರ್ ಪ್ರಭಾಕರ್ರು ಇನ್ಯಾರೋ 3 ಜನದಲ್ಲಿ ಇವರು ಮಾಡಿದ್ರು, ಸುದೀಪು ಮಾಡಿದ್ರು, ಅದು ನಿಂತೋಗ್ಬಿಟ್ಟಿತ್ತು. ತಾಯವ ಅವರು ಮಾಡ್ತಾಯಿದ್ರು, ಸೊ ತಾಯವ ಅಲ್ಲಿರೋ ಹುಡುಗ ಹೀರನ್ನ ಹಾಕೋಣ ಅಂತೇಳಿ, ಸೊ ಸುದೀಪು ಅಂಬರೀಷು ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಸೊ ಇಲ್ಲೇನಾಗುತ್ತೆ, ಆಫೀಸಲ್ಲಿ ಸ್ವಲ್ಪ ಎಲ್ಲ ಏರುಪೇರಾಗುತ್ತೆ, ಎ ಪಿಕ್ಚರ್ದು ಟೀಮಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಹೆಂಗಿವಾಗ ಇವನು ನನ್ನ ಮ್ಯೂಸಿಕ್ ಬಾರೇ ಮಾಡ್ತೀನಿ ಅಂತಿತ್ತಲ್ಲ, ಹೆಂಗೆ ಏನು ಅಂತ. ಸೊ ನಾನು ಹೆಂಗೋ ಮಾಡಿ ಮಾಡೋಣ ಅಂತ ನಾನೊಂದು ಪ್ಲ್ಯಾನಲ್ಲಿ ಇರ್ತೀನಿ. ಬಟ್ ಆವಾಗ ಏನಾಗುತ್ತೆ, ನನ್ನ ಫ್ರೆಂಡ್ಸ್ಗಳು ಒಂದು ದಿವಸ ಉಪ್ಪಿ ಕರಿತಿದ್ದಾನೆ ಬಾ ಅಂತ ಹೇಳ್ತಾರೆ, ಹೋಗ್ತೀನಿ. ಗವಿಪುರ ಮೇಲ್ಗಡೆ ಒಂದು ಪಾರ್ಕ್ ಇದೆ, ಅದೇ ನಾನು ಉಪ್ಪಿ ಮಾತಾಡಿದ್ವಲ್ಲ ಕುಮಾರ್ ಗೋವಿಂದ್ ಮ್ಯಾಟ್ರು, ಅದೇ ಪಾರ್ಕಲ್ಲಿ ನನ್ನ ಫ್ರೆಂಡ್ಸ್ಗಳು ಬಂದು ದೇ ವಿಲ್ ಸ್ಟಾರ್ಟ್ ಅಡ್ವೈಸಿಂಗ್ ಮಿ, ಏ ನೀನು ಮಾಡೋಕೆ ಹೋಗ್ಬೇಡ ಈ ಪಿಕ್ಚರು, ಅವನಿಗೆ ಇಷ್ಟ ಇಲ್ಲ ಅನ್ನೋ ಥರದಲ್ಲಿ, ಅಂದರೆ ಉಪ್ಪಿ ಹೇಳ್ದ ಅನ್ನೋ ಥರದಲ್ಲಿ. ಅವರು ಹೇಳ್ದ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಹೇಳ್ತಿರೋದೆಲ್ಲ ನನಗೆ ಗೊತ್ತಾಗ್ತಾ ಇದೆ, ಅದು ಆ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸರಿ ನಾನು ಆಯಿತುಪ್ಪ ತೊಂದರೆ ಇಲ್ಲ, ಅವನು ಹೀರೋ ಆಗ್ತಿದ್ದಾನೆ, ಅವನಿಗೇನು ಕಂಫರ್ಟಬಲ್ ಅದನ್ನು ಮಾಡಬೇಕು, ತೊಂದರೆ ಇಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಹೋಗ್ಬಿಟ್ಟು ಉಪ್ಪಿ ಹತ್ರ ಮಾತಾಡ್ತೀನಿ. ಸೊ ಅವತ್ತು ಏನಾಗಿದೆ ಅಂದರೆ, ಅವತ್ತಿನ ವಿಷಯ ಸುದೀ ಇದಾರಲ್ಲ ಉಪ್ಪಿಯವರಣ್ಣ, ಅವ್ರ ಮಗ ನಿರಂಜನ್ ಅಂತಿದ್ದೇನಲ್ಲ, ಅವೊಂದು ಏನೋ ಫಂಕ್ಷನ್ನು
ನಾಮಕರಣನೋ ಅಥವಾ ಏನೋ ಒಂದು ದೊಡ್ಡ ಹೋಮ ಗಿಮ ಎಲ್ಲ ಇಟ್ಕೊಂಡಿದ್ರು ಗಾಂಧಿ ಬಜಾರಲ್ಲಿ. ಆ ಫಂಕ್ಷನ್ ದಿನ ಅದು. ಸೊ ನಾನು ಬೆಳಗ್ಗೆ ಹೋಗಿ ಉಪ್ಪಿಗೆ ಹೇಳ್ತೀನಿ, ಉಪ್ಪಿ ಈ ಥರ ಇದೆ, ಏನು ಮಾಡೋದು, ಸೊ ತಲೆ ಕೆಡಿಸ್ಕೊಬೇಡ ನೀನು, ವಾಟ್ ಎವರ್ ಇಸ್ ಕಂಫರ್ಟಬಲ್ ಫಾರ್ ಯು ನೀನು ಅದನ್ನು ಮಾಡು, ತಲೆ ಕೆಡಿಸ್ಕೊಬೇಡ. ಇಫ್ ಯು ಥಿಂಕ್ ಸಂಬಡಿ ಎಲ್ಸ್ ಬೇರೆ ಯಾರನ್ನೋ ಹಾಕೋಬೇಕು ಅಂತ ನಿನಗೆ ಅನ್ಸಿದ್ರೆ ಮಾಡು, ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ ಅವನಿಗೆ. ಸೊ ಒಂಥರದಲ್ಲಿ ಅದು ಒಂಥರದಲ್ಲಿ ಈ ಮಾಡೋದು ಅವನಿಗೆ ಬೇಕಿರೋದು ಅದೇ ನನಗೆ ಇದಾಗಿರೋದು ಆ ಥರ ಆಗೋಗುತ್ತದು. ಆಮೇಲೆ ಏನಾಗುತ್ತೆ, ಒಂದು 10-11 ಗಂಟೆ ಆದಮೇಲೆ ಸರಿ ಉಪ್ಪಿ ನಾನು ಹೊರಡ್ಲ, ಬೇಡ ಇರೋ ಇರೋ ಹೋಗ್ತೀನಂತೆ ಒಂದು ನಿಮಿಷ ಇರೋ ಅಂತಾನೆ. ಅದು ಆ್ಯಕ್ಚುಲಿ ಅವತ್ತು ಏನಾಗಿದೆ ಅಂದರೆ ಇಬ್ಬರಿಗೂ ಸಂಕಟ, ಅವನಿಗೂ ಸಂಕಟ ಆಗ್ತಾ ಇದೆ ಒಳಗಡೆ, ನನಗೂ ಸಂಕಟ ಆಗ್ತಾ ಇದೆ, ಬೇರೆ ಯಾರಿಗೂ ಗೊತ್ತಿಲ್ಲ ಅದು. ಬಿಕಾಸ್ ದಿಸ್ ವಾಸ್ ಎ ವೆರಿ ಇಮೋಷ್ನಲ್ ರಿಲೇಷನ್ಶಿಪ್ ಆಫ್ ನಿಯರ್ಲಿ ಆವತ್ತಿಗೆ ಎಷ್ಟು 96 6-12 ವರ್ಷದ ರಿಲೇಷನ್ಶಿಪ್ಪು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಿಗೆ ಬಂದವರು, ಒಟ್ಟಿಗೆ ಇದ್ದವರು. ವಿ ಡೋಂಟ್ ನೋ ಹೌ ಟು ಲೀವ್ ವಿತೌಟ್ ಯುವರ್ ಥರ, ವಿತೌಟ್ ಈಚ್ ಅದರ್ ಬದುಕಿಲ್ಲ ನಾವು ಅಲ್ಲಿವರೆಗೂ. ಅದು ಅವನಿಗೂ ಸಂಕಟ ಆಯಿತು, ಇರೋ ಹೋಗ್ತೀನಂತೆ ಇರೋ, ನಮ್ಮ ಸುದಿ ಮಗಂದು ಇವತ್ತೊಂದು ಫಂಕ್ಷನ್ ಇದೆ ಇರೋ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ತಾನೆ. ಆಮೇಲೆ ಒಂದು ಸಿ ಎಲ್ಲೋ ಗಾಡಿನಲ್ಲೇ ಫಂಕ್ಷನ್ಗೆ ಅಂತ ಗಾಂಧಿ ಬಜಾರ್ಗೆ ಹೊರಡ್ತೀವಿ. ಆ ರಾಮಕೃಷ್ಣ ಆಶ್ರಮ ಸರ್ಕಲ್ ಹತ್ರ ಬರ್ತಿದ್ದಂಗೆ ಹುಡುಗರು ಎಲ್ಲ ಕೂತಿರ್ತಾರೆ, ಅವ್ರವ್ರು ಏನೋ ಜಾಲಿಲಿರ್ತಾರೆ, ಬಟ್ ನಮ್ಮದು ಒಳಗಡೆ ಒಳಗಡೆ ಒಂದೇನೋ ನಡೀತಾ ಇದೆ ಇಬ್ಬರ ಮಧ್ಯೆನೋ. ಅವನು ಯಾವ ಇದರಲ್ಲಿದ್ದನೋ, ಹೋಗಿ ಒಂದು ಗ್ಯಾಸ್ ಸಿಲಿಂಡರ್ಗಳಿರುತ್ತೆ ಗಾಡಿ, ಅದಕ್ಕೆ ರಪ್ಪ ಅಂತ ಕೂತು ಬಿಡ್ತಾನೆ, ಅದು ಕೆಳಕ್ಕೆ ಹೋಗ್ಬಿಡ್ತಾನೆ. ಅವಾಗಿ ಮತ್ತೆ ರಿವರ್ಸ್ ತಗೊಂಡಾಗ ಬಾನಿಟ್ಟು ಸರ್ರಂತ ಇಷ್ಟದಾಗ ಕುಯ್ದೋಗ್ಬಿಡುತ್ತೆ. ತಕ್ಷಣ ಅಯ್ಯೋ ಇದೇನೋ ಹಿಂಗಾಗೋಯ್ತು, ಸರಿ ಫಂಕ್ಷನ್ಗೆ ಹೋಗೋದು ಬೇಡ ಅಂತ ವಾಪಸ್ಸು ಆಫೀಸಿಗೆ ಬಂದ್ಬಿಡ್ತೀವಿ. ಆಫೀಸಿಗೆ ಬಂದಮೇಲೆ ಏನಾಗೋಗುತ್ತೆ, ಊಟ ಅಲ್ಲಿಂದ ತರಿಸ್ಬಿಡಿ, ನಾವಲ್ಲಿ ಬರೋಕ್ಕಾಗಲ್ಲ ಅಂತ. ಈಗ ಗಾಡಿ ಬೇರೆ ಕುಯ್ಕೊಂಬಿಟ್ಟಿದೆಯಲ್ಲ, ಆಗಲ್ಲ ಅಂತಾಯ್ತು. ಸರಿ ಆಮೇಲೆ ಊಟ ಬರುತ್ತೆ, ಊಟ ಎಲ್ಲ ಮಾಡ್ತೀವಿ, 3-4 ಗಂಟೆ ಆಗ್ತಿದೆ ಹಂಗೆ, ಉಪ್ಪಿ ನಾನು ಹೊರಡ್ತೀನಿ, ಉಪ್ಪಿ ಇರೋ ಹೋಗೋಣ, ಏನು ಅರ್ಜೆಂಟ್ ಇರೋ, ಬಾ ಕೂತ್ಕೊ ಗಾಡೀಲಿ ಅಂತ ಮತ್ತೆ ಅದೇ ಗಾಡಿ ತಗೊಂಡು ಕುಮಾರ್ ಭವನಕ್ಕೆ ಬರ್ತೀವಿ. ಎನ್ ಆರ್ ಕಾಲೋನಿ ಕುಮಾರ್ ಭವನ ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿಗೆ ಬರ್ತೀವಿ. ಅಲ್ಲಿಗೆ ಬಂದು ಒಳಗಡೆ ಹೋಗಿ ಕುಮಾರ್ ಭವನಲ್ಲಿ ಕೂತ್ಕೊಂಡು ಕಾಫಿ ಗೀಫಿ ಎಲ್ಲ ಆಗುತ್ತೆ. ನಾನು ಏನಾಗ್ಬಿಟ್ಟಿರ್ತೀನಿ ಅಂದರೆ ಅದು ನಂದು ಯೂಶ್ವಲಿ ನನ್ನ ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ತುಂಬ ಟೆನ್ಷನ್ ಆದಾಗ ಹಾಡು ಹೇಳ್ತೀನಿ. ತುಂಬ ಟೆನ್ಷನ್ ಆಗುತ್ತಲ್ಲ ನನಗೆ, ಯಾವುದೋ ಒಂದು ಹೆವಿ ಸ್ಟ್ರೆಸ್ ಜಾಸ್ತಿ ಇರುವಾಗ ನಾನು ಯಾವುದೋ ಹಾಡು ಹೇಳ್ಕೊಂಡು ಓವರ್ ಒಂಥರ ಇರ್ತೀನಿ ನಾನು. ಅದು ನಾನು ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ನಾನು ಆ ಥರನೇ ಇರ್ತೀನಿ ತುಂಬ ಸ್ಟ್ರೆಸ್ ಆದಾಗ. ನಾನು ನನ್ನ ಪಾಟಿಗೆ ಹಿಂದ್ಗಡೆ ಕೂತ್ಕೊಂಡು ಏನೋ ಆಡ್ತಾ ಇದ್ದೀನಿ, ಅವನು ಗಾಡಿ ಓಡಿಸ್ತೆ, ಅವ್ನ ಪಕ್ಕ ಕೂತಿದ್ದೀನಿ ನಾನು, ಹಿಂದ್ಗಡೆ ಅರುಣ ಕೂತಿರ್ತಾನೆ, ಗೋಪಾಲ ಕೂತಿರ್ತಾರೆ, 4 ಜನ ಹೋಗಿರ್ತೀವಿ. ಮಾಡ್ತೀನಿ, ಸರಿ ಮುಗೀತು, ವಾಪಸ್ಸು ಆಫೀಸ್ಗೆ ಹೋಗ್ತಾ ಇದ್ದೀವಿ. ಹನುಮಂತ ನಗರ ಗುಡ್ಡ ಹತ್ರ ಹಿಂಗೆ ಹೋಗಿ ಹಿಂಗೆ ರೈಟ್ ಹೊಡಿಬೇಕು ನಮ್ಮ ಆಫೀಸ್ಗೆ, ಹಿಂಗೆ ಹೋಗಿ ಹೊಡೆದ್ರೆ ಆ ಲೆಫ್ಟಲ್ಲಿ ಆಫೀಸ್. ಹಿಂಗೋಗಿ ನಾನು ಇವನು ಕೂತಿದ್ದೆ, ಹಿಂಗೆ ತಿರುಗಿಸ್ದ, ಎದುರುಗಡೆಯಿಂದ ಒಬ್ಬ ಸ್ಕೂಟ್ರಲ್ಲಿ ಬಂದ ಡಮಾರ್ ಅಂತ ಗುದ್ದಿತ್ತಾನೆ. ಅವನೊಂದು 80-85 ಬರ್ತಾ ಇರ್ತಾನೆ, ಬಂದು ಹೊಡೆದಿದ್ದೆ ಹಿಂಗಂತೀನಿ, ಗ್ಲಾಸು ಡಮಾರ್ ಅನ್ಬಿಡುತ್ತೆ, ಮುಂದುಗಡೆ ಎದುರುಗಡೆ ಗ್ಲಾಸು ಪೀಸ್ ಆಗೋಗುತ್ತೆ, ಒಂಥರ ಆಗೋಗುತ್ತೆ. ಅವನ ಹತ್ರ ಏನು ಕಿತ್ಕೊಳ್ಳೋಕ್ಕೆ ಏನೂ ಇಲ್ಲ, ಅವನು ಯಾರೋ ಪೂಜಾರಿ, ಅವನು ಅವನಲ್ಲಿ ಯಾವುದೋ ಹೋಮ್ದಲ್ಲಿರ್ತಾನೆ, ಅವ್ರೇನೋ ತಗೊಂಬರ ಕಳಿಸ್ತಾರೆ ಅವ್ರನ್ನ ಗಾಂಧಿ ಬಜಾರ್ಗೆ. ಅವನಿಗೆ ಅದೇನು ತರಬೇಕೋ ಅದೇ ಕಾಣಿಸ್ತಾ ಇದೆ ಹೊರತು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಬಂದು ಗುದ್ದುಬಿಡ್ತಾರೆ, ತಿರುಗಿ ತಗೊಂಡೋಗಿ ಆಫೀಸ್ ಹತ್ರ ನಿಲ್ಲಿಸ್ತೀವಿ. ಈಗ ಗಾಡಿ ಮುಂದ್ಗಡೆ ಕುಯ್ಕೊಂಡಿದೆ, ಗ್ಲಾಸ್ ಪೀಸ್ ಆಗೋಗ್ಬಿಟ್ಟಿದೆ. ಒಂದೇ ದಿನ ಎರಡು ಆಕ್ಸಿಡೆಂಟ್ ಆಗೋಯ್ತು, ಬೆಳಗ್ಗೆ ಒಂದಾಯ್ತು, ರಾತ್ರಿ ಒಂದಾಯ್ತು. ದಟ್ ಶೋಸ್ ವಿ ವರ್ ನಾಟ್ ಈ ವಾಸ್ ಡ್ರೈವಿಂಗ್ ದ ವೆಹಿಕಲ್, ಈ ವಾಸ್ ನಾಟ್ ಕಂಫರ್ಟಬಲ್ ಅನ್ನೋದು ಅದರ ಇದು. ನಾನು ಏನಾಗೋಯ್ತು ಹೆಂಗೆ ಅಂತ, ಅದು ಸಂಬಂಧ ಹೊಡಿತಾ ಇರೋದೇ ಅನ್ನೋ ಥರ ಆಗೋಗ್ಬಿಡ್ತು ನನಗಂತೂ, ತುಂಬ ಬೇಜಾರಾಗೋಯ್ತು. ಆಮೇಲೆ ಹೆಂಗೆ ಹೇಳೋದು ಇವಾಗ ಹೋಗ್ತೀನಿ ಅಂತ, ತಿರುಗಿ ಕೂತ್ಕೊಂಡಿದ್ದೆ ಒಂದು 7:30-8 ಗಂಟೆಗೆ ಎಂಟು ಗಂಟೆಗೆ ಸರಿ ಹೊರಡ್ಲ, ಏ ಬೇಡ ಇರೋ, ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟು ಫಂಕ್ಷನಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ ಅಂತೆ ಅಂತ. ಸರಿ ಫಂಕ್ಷನ್ಗೆ ಹೋಗ್ತೀವಿ, ಏನು ಹೇಳೋ ಸ್ಥಿತಿಯಲ್ಲಿ ನಾನು ಇರೋಲ್ಲ. ಹೋಗಿ ಊಟ ಎಲ್ಲ ಮುಗಿಯುತ್ತೆ, ಊಟ ಮುಗಿದು ಕೈ ತೊಳ್ಕೊಂಡು ಹಿಂಗೆ ತಿರುಗಿದ್ಮೇಲೆ ಅವನು ಬರ್ತಾನೆ, ನೋಡ್ಬಿಟ್ಟು ಬೇಡ ಕಣ ನೀನೇ ಮಾಡ ಅಂತಾನೆ. ಇಲ್ಲ ಒಪ್ಪಿ ಕರೆಕ್ಟು, ನೀನು ತಗೊಳ್ಳೋ ಡಿಸಿಷನ್ನು ಏನು ಇಲ್ಲ, ಇಲ್ಲ ಮಾಡು ನೀನೇ ಮಾಡು, ನಾವು ಬೇರೆ ಆಗೋದು ಬೇಡ, ನಾವು ಒಟ್ಟಿಗೆ ಮಾಡ, ಹಾಂ ಏನೋ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು, ಹಂಗೆ ಹೆಂಗೆ ತಲೆ ಹೇಳಿ ನೀನೇ ಮಾಡು ಅಂದ್ಬಿಡ್ತಾನೆ. ಈ ಇಬ್ಬರು ಇದ್ರಲ್ಲ ಬೆಳಗ್ಗೆ ಬಂದು ನನ್ನ ಮಾಡಬೇಡ ಅಂತಂದ್ರಲ್ಲ, ಅವ್ರು ಹಿಂಗೆ ನೋಡ್ತಾರೆ, ಏನು ಗುರು ಹೋದು ನಿಮ್ಮಿಬ್ಬರನ್ನ ನಂಬಕ್ಕಾಗಲ್ಲ ಗುರು, ನೀವು 1 ನಿಮಿಷ ಹಿಂಗಿರ್ತೀರ, 1 ನಿಮಿಷ ಹಂಗಿರ್ತೀರ, ನೋಡಿ ಇವಾಗ ಇಬ್ಬರು ಒಂದಾಗ್ಬಿಟ್ರು ಕಣ, ನಾವು ಮಾತಾಡ್ಬಿಟ್ಟು ಪ್ರಾಬ್ಲಮ್ ಆಗೋಯ್ತು ಅಂತ ಅವ್ರು ಅನ್ಕೋತಾರೆ.
ಸೊ ಹಂಗಾಗತ್ತೆ. ಆಮೇಲೆ ಒಂದು ಎರಡು ಮೂರು ದಿನಕ್ಕೆ ಒಂದು ವಾರ ಆದಮೇಲೆ ಅವನು ಮೇ ಬಿ ಈ ಥಿಂಗ್ಸ್ ಪ್ರಾಕ್ಟಿಕಲಿ ಬೇರೆ ಯಾರಾದರೂ ಮಾಡಿದ್ರೆ ಬೆಟ್ರು ಅಂತ ಅವ್ನಿಗೆ ಅನ್ನಿಸ್ತೇನೋ. ಆಮೇಲೆ ಅದಕ್ಕೆ ಗುರುಕಿರಣ್ಣು ಬರ್ತಾರೆ. ಗುರುಕಿರಣ್ ಹೆಂಗೆ ಬಂದರೂ ಗೊತ್ತಿಲ್ಲ, ಬೈ ಯಾರು ಸಜೆಸ್ಟ್ ಮಾಡಿ ಬಂದರೂ ಗೊತ್ತಿಲ್ಲ, ಬಟ್ ಗುರು ಬರ್ತಾರೆ. ಗುರು ಬಂದು ಅಲ್ಲಿ ಆಗುತ್ತೆ, ಸರಿ ನಾನು ಇನ್ನು ಜೀವನದ ನೋಡ್ಕೋಬೇಕಲ್ಲ ಒಂಟಿ ಹೋರಾಟ ಅಂತೇಳಿ ನಾನು ಈ ಕಡೆ ಯಾವುದು ಓಕುಸ್ ಮೊಬೈಲ್ ಅದು ಸುದೀಪು ಮತ್ತು ಅಂಬರೀಷ್ ಕ್ಯಾರೆಕ್ಟ್ರು ಪಿಕ್ಚರ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಂಗೆ ನನಗೇನಾಗುತ್ತೆ, ಸುವರ್ಣ ಅವರು ಅಂಬರೀಷ್ ಅವ್ರಿಗೆ ಫೋನ್ ಮಾಡಿ ಸೋಮವಾರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡ್ತಾರೆ ಕತೆ ಹೇಳಲಿಕ್ಕೆ. ಕತೆ ಹೇಳಲಿಕ್ಕೆ ಸೋಮವಾರ ತೊಗೊಂಡ್ಬಿಡ್ತಾರೆ. ನಾನು ಅದು ಶುಕ್ರವಾರನೋ ಏನೋ ಗುರುವಾರನೋ ಸೋಮವಾರ ಹೇಳಬೇಕು ನೀವು ಅಂಬರೀಷ್ಗೆ ಕತೆ ರೆಡಿ ಮಾಡ್ಕೊಂಬಿಡಿ. ಸೊ ಆಗ ನಾನು ಮೂರು ದಿನದಲ್ಲಿ ಕೂತ್ಕೊಂಡು ಅಂಬರೀಷ್ ವರ್ಷನ್ ಮಾಡ್ತೀನಿ. ಆ ಕಥೆಯಲ್ಲಿ ಅಂಬರೀಷ್ ಪೋರ್ಷನ್ ಮಾತ್ರ ಏನಿದೆಯೋ ಅದೆಲ್ಲ ಫುಲ್ಲು ಡೆವಲಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ತುಂಬ ಚೆನ್ನಾಗಿ ಒಂದು ಲೆವೆಲ್ ತುಂಬ ಚೆನ್ನಾಗಿ ಆಗುತ್ತೆ. ಅಂಬರೀಷ್ ಹೇಳೋದಕ್ಕೆ ಏನು ಬೇಕೋ ಅದು ಈ ಕಡೆ ಇರೋದಿನ್ನೂ ನಾನು ಮಾಡಿರಲ್ಲ. ಅಂದರೆ ಸುದೀಪ್ದು ಏನು ಅಂದ್ಕೊಂಡಿದ್ದೀನೋ ಅದಿನ್ನೂ ನಾನು ಮಾಡಿರಲ್ಲ. ಇದರದ್ದು ಪೂರ್ತಿ ರೆಡಿ ಆಗ್ಬಿಟ್ಟು ಅಂಬರೀಷ್ ಅವ್ರಿಗೆ ಸೋಮವಾರ ಕತೆ ಹೇಳೋಕ್ಕೆ ಹೋಗ್ಬೇಕು. ಈ ಅಂಬರೀಷ್ ಅವ್ರ ಕತೆ ಹೇಳಕ್ಕೆ ಹೋಗುವಾಗ ನನಗೆ ಉಪ್ಪಿ ಹೇಳಿರ್ತಾನೆ ಆಪ್ರೇಷನ್ ಅಂತ ಟೈಮ್ದು ಎಕ್ಸ್ಪೀರಿಯೆನ್ಸ್. ಅಂಬರೀಷ್ ಕತೆ ಹೇಳೋದು ತುಂಬ ಕಷ್ಟ ಕಣೋ, ಅವ್ರು ರಿಯಾಕ್ಟೇ ಮಾಡಲ್ಲ. ಈಗ ರಿಯಾಕ್ಟೇ ಮಾಡಲಿಲ್ಲ ಅಂದರೆ ಹಿಂಗೆ ನೋಡ್ತಾ ಇದ್ರೆ ನೀವು ಏನು ಕತೆ ಹೇಳ್ತೀರಾ, ನೀವು ಹೇಳ್ತಿರೋದು ಒಂದು ಕತೆ, ಅದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು, ಈ ಥರ ರಿಯಾಕ್ಷನ್ ಇರುತ್ತೆ ಅವ್ರದ್ದು. ಹೆಂಗೆ ಅಂತ ಅದು ಉಪ್ಪಿ ಹೇಳಿರ್ತಾನೆ ನನಗೆ ತುಂಬ ಕಷ್ಟ ಕಣೋ ಅಂಬರೀಷ್ ಕತೆ ಹೇಳೋದು, ಯಾಕಂದ್ರೆ ಅವರು ಏನು ಸ್ಪಂದಿಸಲ್ಲ ಅವರು ಅಂತ ನನಗೆ ಅದೊಂದು ಭಯ. ಆಮೇಲೆ ಅಂಬರೀಷ್ ಕಣ್ಣು ನೋಡೋಕ್ಕಾಗಲ್ಲ, ಆ ಕಣ್ಣು ಫೇಸ್ ಮಾಡೋಕ್ಕಾಗಲ್ಲ ಸರ್. ಆಮೇಲೆ ದೊಡ್ಡ ಹೀರೋ ಆ ಕಣ್ಣು ಹೆಂಗಿದೆ ಅಂದ್ರೆ ನಿಮ್ಮ ಒಳಗಡೆದೆಲ್ಲ ನೋಡುತ್ತೆ ಅದು. ಅದು ಹಿಂಗೆ ನೋಡುತ್ತೆ ಸರ್, ಅದು ಹಿಂಗೆ ನೋಡುತ್ತಲ್ಲ ಅದು, ಅದು ನೀವು ಏನು ಬೇಕಾದ್ರೂ ಅನ್ಕೋಬೋದು. ಅದು ಈ ಥರ ಸೋಮವಾರ ಹೋಗ್ಬೇಕು ಅವ್ರಿಗೆ ಕತೆ ಹೇಳಕ್ಕೆ, ಏನೇನೋ ರೆಡಿ ಮಾಡ್ಕೊಂಡು ಅವರು ಸೋಮವಾರ ಹೊರಟೋಗ್ತೀನಿ. ಹತ್ತು ಹತ್ತುವರೆಗೆ ನಾನು ಸುವರ್ಣ ಅಂಬರೀಷ್ ಅವ್ರ ಮನೆಗೆ ಹೋಗ್ತೀವಿ. ಅವ್ರದ್ದು ಯಾರು ಜನ ಎಲ್ಲ ಮುಗಿಸಿ ಒಂದು 12:30 ಅಷ್ಟೊತ್ತಿಗೆ ಅವರು ಬರ್ತಾರೆ. ಅವ್ರದ್ದು ಪ್ರೊಟಿ ಸಪ್ರೇಟಾಗಿ ಒಂದು ರೂಮ್ ಇತ್ತು ಕತೆ ಕೇಳೋಕ್ಕೆ ಅಂತ ಒಂದು ರೂಮ್. ಬಂದು ಸಿಗರೇಟ್ ಅಂಟಿಸ್ಬಿಟ್ಟು ಅಂತ ಹಿಂಗೆ ನೋಡ್ತಾರೆ. ಅವ್ರು ಕತೆ ಹೇಳು ಅಂತಲೂ ಹೇಳಲ್ಲ, ಸುಮ್ಮನೆ ಕೂತ್ಕೋತಾರೆ, ಸಿಗರೇಟ್ ಅಂಟಿಸ್ತಾರೆ. ಸರ್ ಕತೆ ಹಾ ಅಂತಾರೆ. ನಾನು ಮುಖ ನೋಡಿದ್ರೆ ಟುಸ್ ಆಗಿಬಿಡ್ತೀನಿ ಅಂತೇಳಿ ಹಿಂಗೇ ಕತೆ ಹೇಳ್ತೀನಿ, ತಲೆ ಬಗ್ಸ್ಕೊಂಡೇ ಕತೆ ಹೇಳಿ ಕತೆ ಹೇಳಿ ಕತೆ ಹೇಳ್ತಾ ಇರ್ತೀನಿ. ಇಂಟ್ರೋಲ್ ಪಾಯಿಂಟ್ ಸುಮ್ಮನೆ ಹಿಂಗೆ ನೋಡ್ತೀನಿ, ಅವ್ರು ನನ್ನ ನೋಡ್ತಾ ಇರ್ತಾರೆ, ಸಿಗರೇಟ್ ಇಟ್ಕೊಂಡು ಹಿಂಗೆ ನೋಡ್ತಾರೆ. ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಆಮೇಲೆ ಆ ಪಿಕ್ಚರಲ್ಲಿ ಇಂಟ್ರೋಲ್ ಪಾಯಿಂಟಲ್ಲಿ ಒಂದು ಎಕ್ಸ್ಟ್ರಾಆರ್ಡಿನರಿ ಜರ್ಕ್ ಇತ್ತು ಅವ್ರ ಕ್ಯಾರೆಕ್ಟರ್ಗೆ. ಅಂಬರೀಷ್ ಅವ್ರ ಕ್ಯಾರೆಕ್ಟರ್ಗೆ ಒಂದು ಜರ್ಕ್ ಬರುತ್ತೆ. ಅಂದರೆ ಬಿಗಿನಿಂಗಿಂದ ಹೆಂಗೆ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿತ್ತು ಅದಲ್ಲವೇ ಅಲ್ಲ ಅಂತ ಒಂದು ಇಂಟ್ರೋಲಲ್ಲಿ ಬರುತ್ತೆ. ಅಂದರೆ ನಾವು ಏನೇನು ಜನಗಳನ್ನ ಎಕ್ಸ್ಪೆಕ್ಟ್ ಮಾಡಿಸ್ಬಿಟ್ಟಿರ್ತೀವೋ ಅದು ಬಿಟ್ಟು ಇಂಟ್ರೋಲಲ್ಲಿ ಜರ್ಕ್ ಅಂತ ಒಂದು ಬರುತ್ತೆ. ಆ ಜರ್ಕ್ ಬರುತ್ತಾ ಅಂತ ನೋಡಿ ಹಂಗಾಯ್ತು ಅವ್ರ ಕಣ್ಣು. ಆಗ ಓಹೋ ಕೇಳ್ತವ್ರೆ ಅಂದ್ಬಿಟ್ಟು ಸೆಕೆಂಡ್ ಹಾಫ್ ನಾನು ಸ್ವಲ್ಪ ಧೈರ್ಯ ಮಾಡಿ ಮುಖ ನೋಡಿಕೊಂಡು ಪೂರ್ತಿ ಹೇಳ್ಬಿಡ್ತೀನಿ. ಹೇಳ್ಬಿಟ್ಮೇಲೆ ತಿರುಗಿ ಫುಲ್ ಈಗ ಮುಖ ನೋಡಿಕೊಂಡು ಫುಲ್ ತಿರುಗಿ ಇನ್ನೊಂದು ಸಲ ಕತೆನ ಇದೆಲ್ಲ ಟೋಟಲ್ ಒಂದು 15 ಮಿನಿಟ್ಸಲ್ಲಿ 12-15 ಮಿನಿಟ್ಸಲ್ಲಿ ಇಷ್ಟರಲ್ಲೇ ಮುಗಿಸ್ಬಿಡ್ತೀನಿ. ಎರಡು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಫುಲ್ ಪಿಕ್ಚರು. ಆ ಕ್ಯಾರೆಕ್ಟ್ರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅದರದ್ದು ಅಲ್ಲಲ್ಲಲ್ಲಿ ಒಂದು ಎಕ್ಸ್ಟ್ರಾಆರ್ಡಿನರಿ ಪಾಯಿಂಟ್ಸ್ ಇತ್ತಲ್ಲ ಅದನ್ನು ಹೇಳ್ಕೊಂಡು ಕತೆ ಅಷ್ಟೇ ಹೇಳಬೇಕಂತೆ. ಆ್ಯಕ್ಚುಲಿ ಜೀವದ ಶಂಕರ್ ಹೇಳೋರು ಕತೆ ಇಷ್ಟು ಹೇಳಬಾರ್ದು, ಕತೆ ಇಷ್ಟರಲ್ಲಿ ಹೇಳಬೇಕು, ಸಿನಿಮಾ ಇಷ್ಟರಲ್ಲಿ ಮಾಡಬೇಕು ಅಂತ. ಅದು ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಎರಡು ಸಲ ಹೇಳಿಬಿಟ್ಟು ಎರಡು ಸಲ ರಪ್ ಅಂತ ಹೇಳ್ಬಿಡ್ತೀನಿ ನಾನು ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬಂದರೆ. ಆಮೇಲೆ ಕೂತ್ಕೊಂಡ್ಬಿಡ್ತೀನಿ ಏನು ಹೇಳ್ತಾರೆ ನೋಡೋಣ ಅಂತ. ಅವ್ರು ಎದ್ದು ಹೇಳ್ತಾರೆ ಯಾವಾಗ ಇಟ್ಕೋಬೇಕು ಅಂತಿದ್ದಾರಪ್ಪ ಶೂಟಿಂಗು ಅಂತಾರೆ. ಮೇನಲ್ಲಿ ಸರ್ ಅಂತ ಇವ್ರು ಹೇಳ್ತಾರೆ ಸುವರ್ಣ. ಬೀಸ್ಲಲ್ಲಿ ಹಾಕೊಂಡು ಸಾಯಿಸ್ತಿರಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಅವರು. ನಾನು ಸರ್ ಏನು ಹೇಳಲಿಲ್ವಲ್ಲ ಸರ್, ಏನು ಹೇಳಬೇಕು ಅಲ್ಲ ಸರ್, ಚೆನ್ನಾಗಿದೆ ಚೆನ್ನಾಗಿಲ್ಲ ಓಕೆ ಓಕೆ ಇಲ್ಲ ಏನು ಹೇಳಿದೆ ಹಂಗೆ ಅಂದ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ಸರ್ ಅದೇ ಅಂಬರೀಷ್ ಹಂಗೇರಿ ಅವ್ರು ಹೇಳಲ್ಲ ಅವರು ಮತ್ತೆ ಶೂಟಿಂಗ್ ಯಾವಾಗ ಇಟ್ಕೋತೀನಿ ಅಂತ ಕೇಳಿದ್ರಲ್ವ ಅವರು, ಅದ್ರ ಅರ್ಥ ಏನು ಕತೆ ಓಕೆ ಅಂತ ತಾನೇ ಅಂತ. ಓ ಹಂಗೆಲ್ಲ ಇದೆಯಾ ಸರ್ ಅಂದ್ಬಿಟ್ಟು ಸರಿ ಮುಗಿಯುತ್ತೆ. ಈ ಥರ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಒಂದು ಏನಂತಾರೆ ಅಂಬರೀಷನ್ ಫೇಸ್ ಮಾಡೋ ಧೈರ್ಯ ಬಂದ್ಬಿಡುತ್ತೆ ನನಗೆ ಆವತ್ತಿಗೆ. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ ಅಂಬರೀಷ್ ಎಂಥ ಕ್ಯಾರೆಕ್ಟ್ರು ನಾವು ತಿಳ್ಕೊಳಂಗೆಲ್ಲ ಇಲ್ಲ ಅಂಬರೀಷ್. ನಾ ಏನು ಇಮೇಜ್ ಇದೆ ಹೊರಗಡೆ ಅಂಬರೀಷ್ ಕತೆನಲ್ಲಿ ನಾವು ಅನ್ಕೋತೀವಿ ಇಷ್ಟಕ್ಕೋಸ್ಕರ ಸಿನಿಮಾ ಮಾಡ್ತಿದ್ರು ಅವರು, ಶೂಟಿಂಗಲ್ಲಿ ಇರೋಕ್ಕೋಸ್ಕರ ಸಿನಿಮಾ ಮಾಡ್ತಿದ್ರು ನಾವು ಅನ್ಕೊಂಡಿದ್ವಿ. ನಂದು ಹೇಳ್ತಾ ಹೋಗ್ತೀನಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಏನಾಗುತ್ತೆ, ಓ ಒಂದು ಅಂಬರೀಷ್ ಆಗ್ತಾರೆ ಅಂತ ಆಯಿತು ಪಿಕ್ಚರ್ಗೆ. ಆಮೇಲೆ ನಾನು ಅದು ಉಪ್ಪಿಗೂ ಹೇಳಿರ್ತೀನಿ ಅಂಬರೀಷ್ ಅಂತ ಅವನಿಗೂ ಹೇಳಿರ್ತೀನಿ, ಮೀಟ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಹೊತ್ತಿಲ್ಲ ಆದರೆ ಸಂಜೆ ಹೊತ್ತು ಒಂದು ಸ್ವಲ್ಪ ಹೋಗಿ ಆಫೀಸಲ್ಲಿ ಅಲ್ಲಿಂದ ಕೂತ್ಕೊಂಡು ಒಂಚೂರು
ಡಿಸ್ಕಷನ್ಗೆ ಉಪ್ಪಿ ಏನು ಮಾಡ್ತಾನೆ ಅದನ್ನು ಹೇಳ್ತಾ ಇದ್ದ. ಸೊ ನಾನೇನು ಮಾಡ್ತಿದ್ದೀನಿ ಅದನ್ನು ಉಪ್ಪಿಗೆ ಹೇಳ್ತೀನಿ, ಎಲ್ರಿಗೂ ತೊಗೊಂಡೋಗಿ ಕೇಕ್ ಎಲ್ಲ ಕೊಟ್ಟಿರ್ತೀನಿ ನಾನು, ಎಲ್ಲ ಓಕೆ ಆದಾಗ ತೊಗೊಂಡೋಗಿ ಈ ಥರ ಆಯಿತು ಅಂತ. ಸೊ ದಟ್ ವಾಸ್ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ಎಲ್ಲ ಇತ್ತು ಎಲ್ಲ. ಆಮೇಲೆ ಏನಾಗುತ್ತೆ, ಅವತ್ತು ಸಂಜೆನೇ ಇವ್ರು ಏನು ಮಾಡಿಬಿಡ್ತಾರೆ, ಸುದೀಪ್ ಅವ್ರ ತಂದೆಗೆ ಹೋಗಿ ಕತೆ ಹೇಳಿರ್ತಾರೆ, ಇದು ಹೇಳಿರ್ತಾರೆ ವಿಷಯನ. ಯಾರು? ಸುವರ್ಣ ಅವರು. ಓಕೆ. ಸರೋವರ್ಗೆ ಹೋಗ್ಬಿಟ್ಟು ಈ ಥರ ಬೆಳಿಗ್ಗೆ ಅಂಬರೀಷ್ ಅವ್ರಿಗೆ ಮುರಳಿ ಅವ್ರ ಕತೆ ಹೇಳಿ ಓಕೆ ಆಗೋಯ್ತು, ಈಗ ನಿಮ್ಮ ಸುದೀಪ್ದು ಮಟ್ಕೊಂಡು ಮಾಡಬೇಕು ಅಂತ ಡೈರೆಕ್ಟ್ರ್ ಹೇಳಿದ್ದಾರೆ ಅಂತ ಅವರು ಹೇಳಿ ನನಗೆ ಪೇಜರ್ಗೆ ಮೆಸೇಜ್ ಬಂದ್ಬಿಡುತ್ತೆ, ರಿಚ್ಮಂಡ್ ಸರ್ಕಲ್ಗೆ ಬಂದ್ಬಿಡಿ ಅಂತಂದ್ಬಿಟ್ಟು ಸರೋವರ್ಗೆ ನಾನು ಸಾಯಂಕಾಲ ಸರೋವರ್ಗೆ ಹೋಗ್ತೀನಿ. ಸರೋವರ್ಗೆ ಹೋದಾಗ ನನಗೆ ಸಂಜೀವ್ ಅವ್ರಿಗೆ ಕತೆ ಹೇಳಿ ನೀವು ಅಂತ ಹೇಳ್ತಾರೆ. ನಾನು ಇರೋದು ಅಂಬರೀಷ್ ವರ್ಷನ್ನು ಕತೆ, ಸುದೀಪ್ ವರ್ಷನ್ ಇನ್ನೂ ಜಾಸ್ತಿ ಏನು ಮಾಡಿಲ್ಲ, ಇನ್ನೂ ಡೆವಲಪ್ ಮಾಡಿಲ್ಲ. ಸೊ ನಾನು ಅದು ಕತೆ ಹೇಳ್ತೀನಿ, ಬಟ್ ಅವ್ರ ತಂದೆ ಏನು ಹೇಳ್ತಾರೆ, ಓಕೆ ಡೈರೆಕ್ಟ್ರ್ಗಳು ಕತೆ ಒಂಥರ ಹೇಳ್ತಾರೆ, ಸಿನಿಮಾ ಬೇರೆ ಥರ ಮಾಡಿಬಿಡ್ತಾರೆ, ಸೊ ನೀವು ಸಿನಿಮಾನೂ ಹಂಗೆ ಚೆನ್ನಾಗಿ ಮಾಡ್ಬೋದು ಅಂತ ಅವ್ರು ಅನ್ಕೋತಾರೆ. ಯಾಕೆಂದರೆ ಅಲ್ಲಿ ಆ ಕಡೆ ಸುದೀಪ್ ವರ್ಷನ್ ಏನೂ ಡೆವಲಪ್ ಆಗಿಲ್ಲ, ಅವ್ರ ಕಾನ್ಸಂಟ್ರೇಷನ್ ಆ ಕಡೆ ತಾನೇ ಇರುತ್ತೆ. ಅಷ್ಟರೊಳಗೆ 8-8.5 ಅಷ್ಟೊತ್ತಿಗೆ ಸುದೀಪ್ ಬಂದುಬಿಡ್ತಾರೆ. ಸುದೀಪ್ ಹತ್ರ ಅವಾಗ ಒಂದು ಬ್ಲೂ ಫೋರ್ಡ್ ಇತ್ತು, ಅವ್ರು ಬಂದುಬಿಟ್ಟು ನನ್ನ ಸ್ಕೂಟ್ರಲ್ಲಿ ಹೋಗಿದ್ದೆ ನಾನು, ಸರ್ ಸ್ಕೂಟ್ರ್ ಇಲ್ಲ ಇಟ್ಬಿಡಿ ಸರ್, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಅಂಥೇಳಿ ಕಾರಲ್ಲಿ ಕೂತ್ಕೊಂಡು ನನ್ನ ಮನೆಗೆ ಕರ್ಕೊಂಬಂದು ಕತೆ ಹೇಳಿ ಸರ್ ಅಂತಾರೆ. ಸೊ ಒಂದಷ್ಟು ಅವ್ರ ಭಾಷನ್ನು ಡೆವಲಪ್ ಮಾಡ್ತಾ ಹೇಳ್ತಾ ಬರ್ತೀನಿ, ಅವ್ರಿಗೂ ಕತೆ ಇಷ್ಟ ಆಗ್ಬಿಡುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಸುದೀಪ್ ಮತ್ತು ನಾನು ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ನನಗೇನಂದರೆ, ಸುದೀಪ್ ಅವ್ರ ತಂದೆ, ಸುದೀಪ್ ಅವ್ರ ತಾಯಿ ಇವರೆಲ್ಲ ತುಂಬ ಪ್ರೀತಿ, ಅವ್ರ ಮಗನ ಥರನೇ, ಅವ್ರು ಸುದೀಪನ್ನು ನೋಡ್ಕೊಳ್ಳೋ ಥರನೇ ನನ್ನನ್ನು ಅವರು ನೋಡ್ಕೋತಾ ಇರ್ತಾರೆ. ಆಮೇಲೆ ಅವ್ರ ಸಮಸ್ಯೆಗಳು ನನಗೆ ಅರ್ಥ ಆಗ್ತಿರುತ್ತೆ, ಬ್ರಹ್ಮ ನಿಂತೋಗುತ್ತೆ. ಆಮೇಲೆ ಅವ್ರದ್ದು ತಾಯವನು ನಿಂತೋಗುತ್ತೆ, ತಾಯವನು ಏನೋ ಪ್ರಾಬ್ಲಮ್ ಆಗಿ ನಿಂತೋಗುತ್ತೆ. ಸೊ ಇದೆಲ್ಲ ಆಗಿದ್ದರಿಂದ ಸುದೀಪ್ ಗೆಲ್ಲಬೇಕು ಅನ್ನೋದು ಅವ್ರಿಗೆ ಇತ್ತು, ನನಗೂ ಸುದೀಪ್ ಜೊತೇಲಿ ಇಟ್ಕೊಂಡೆ ಗೆಲ್ಲಬೇಕು ಅನ್ನೋದು ಬಂದು ನಾನು ಸುದೀಪ್ ಕ್ಯಾರೆಕ್ಟರ್ ನಾನು ಚೆನ್ನಾಗಿ ಡೆವಲಪ್ ಮಾಡ್ತಾ ಬರ್ತೀನಿ. ತುಂಬ ಚೆನ್ನಾಗಾಗ್ಬಿಡುತ್ತದು ಈ ಕಡೆ, ತುಂಬ ಚೆನ್ನಾಗಾಗ್ಬಿಡುತ್ತೆ. ಅದು ನನಗೆ ಯಾವಾಗಲೂ ಒಂದ್ಸಲ ಅನಿಸ್ತಿತ್ತು, ರವಿಚಂದ್ರನ್ ಅವರು ಒಂದ್ಸಲ ಹೇಳಿದರು, ನೀವು ಮಾಡೋ ಸಿನಿಮಾ ಹೀರೋನ ನೀವು ಪ್ರೀತಿಸಬೇಕು ಅಂತ. ನೀವು ಯಾವ ಸಿನಿಮಾ ಮಾಡ್ತಿರ್ತೀರೋ ಆ ಸಿನಿಮಾ ಹೀರೋ ಇರ್ತಾನಲ್ಲ ಅವನ್ನ ನೀವು ಪ್ರೀತಿಸಬೇಕು, ಆಗ ನೋಡಿ ಆಟೋಮೆಟಿಕಲಿ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ. ಅದು ಯಾಕೆ ಅಂದರೆ ನೀವು ಆ ಪ್ರೀತಿ ಇದ್ದಾಗ ಅದು. ಸೊ ನನಗೆ ಆ ಥರ ಸುದೀಪ್ ಅನ್ಕೊಂಡ್ರೆ ಒಂದು ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸುದೀಪ್ ರೆಗ್ಯುಲರ್ ಆಗಿ ನಮ್ಮ ಮನೆಗೆ ಬಂದು, ಅದಾದಮೇಲೆ ಬೆಳಗ್ಗೆ ಹೊತ್ತು ನಮ್ಮ ಮನೆಗೆ ಬಂದ್ಬಿಡೋರು, ನಾನು ಅವ್ರ ಮನೆಗೆ ಹೋಗ್ಬಿಡವೆ. ಈ ಥರ ನಮಗೆ ರೂಮ್ ಬಂದು ಸೇಮ್ ನಟ್ಕಲಪ್ಪ ಸರ್ಕಲ್ ಆನಂದ್ ಸಾಗರು, ನಾವು ಇದಕ್ಕೆ ಎ ಪಿಕ್ಚರ್ಗೆ ರೂಮ್ ಹಾಕ್ಕೊಂಡಿದ್ದಲ್ಲ ಅದೇ ರೂಮನ್ನೇ ಹಾಕ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಪಿಕ್ಚರಲ್ಲಿ ಏನಾಗುತ್ತೆ, ಆ ಪಿಕ್ಚರ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಯಾಗಿ ಡೆವಲಪ್ ಆಗ್ತಾ ಬರುತ್ತೆ. ಆಮೇಲೆ ಅದರಲ್ಲಿ ಇನ್ನೊಂದು ಏನಂದರೆ ಒಂದು 6 ಸಾಂಗ್ ಬರುತ್ತೆ, ಮ್ಯೂಸಿಕಲ್ ಸಾಂಗ್. ಸೊ ಯಾರು ಮ್ಯೂಸಿಕ್ ಮಾಡೋದು ಅಂದಾಗ ವಿ ಮನೋಹರ್ ಅಂತ ನಾನು ಆಯ್ಕೆ ಮಾಡ್ಕೋತೀನಿ, ಮನೋಹರ್ ನನಗೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾಡ್ತೀವಿ. ಅದರಲ್ಲಿ ಒಂದು ಸಾಂಗ್ ಏನಂದರೆ ವಿತೌಟ್ ಆರ್ಕೆಸ್ಟ್ರಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀನಿ. ಫಸ್ಟ್ ಸಾಂಗು ಹೀರೋನ್ ಇಂಟ್ರೊಡಕ್ಷನ್ ಸಾಂಗು ಆರ್ಕೆಸ್ಟ್ರಾನೇ ಇರಬಾರ್ದು, ಹಕ್ಕಿಗಳ ಸೌಂಡು, ನದಿ ಸೌಂಡು, ಕಾಡು, ಆ ಕಾಡಿನ ಆ್ಯಂಬಿಯನ್ಸ್ ಇಟ್ಕೊಂಡೆ ಒಂದು ಸಾಂಗು ಕಂಪೋಸ್ ಮಾಡ್ತೀವಿ, ಅದು ರೆಕಾರ್ಡ್ ಮಾಡ್ತೀವಿ. ಸೆಕೆಂಡ್ ಸಾಂಗು ವೆಸ್ಟರ್ನ್ ಆ್ಯಂಡ್ ಫೋಕ್, ಇಂಡಿಯನ್ ಫೋಕ್ ಫ್ಯೂಷನ್ ಆಗಬೇಕು. ಅಲ್ಲಿ ಏನಾಗುತ್ತೆ, ಹೀರೋ ಬಂದು ಫಾರಿನಿಂದ ಬರೋ ಕ್ಯಾರೆಕ್ಟ್ರು, ಸುದೀಪ್ ಕೆನಡಾದಿಂದ ಬರ್ತಾನೆ ಅವನು ಇಂಡಿಯಾಗೆ. ಈ ಹೀರೋಯಿನ್ ಬಂದು ಲೋಕಲ್ಲು ಹಳ್ಳಿಗಳು ಜಾನಪದ. ಈ ಎರಡು ಕ್ಯಾರೆಕ್ಟರ್ಗಳಿಗೆ ಬ್ರಿಡ್ಜ್ ಬಂದು ಮ್ಯೂಸಿಕ್ ಅಂತ, ಆ ಫ್ಯೂಷನ್ ಆಗಿ ಒಂದು ಸಾಂಗ್ ಮಾಡಬೇಕು ಅಂತ ಮಾಡ್ತೀವಿ. ಆಮೇಲೆ ಮೂರನೇದು ಒಂದು ಡ್ಯುಯೆಟ್ ಮಾಡಿರ್ತೀವಿ, ಒಂದು ಜಾತ್ರೆ ಸಾಂಗ್ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರುತ್ತೆ, ಆ ಒಂದು ಸಾಂಗಲ್ಲಿ ಮಾತ್ರ ಅಂಬರೀಷ್ ಇರ್ತಾರೆ, ಆ ಬ್ಯಾಕ್ಗ್ರೌಂಡ್ ಸಾಂಗಲ್ಲಿ ಮಾತ್ರ ಅಂಬರೀಷ್ ಇರ್ತಾರೆ. ಸೊ ಈ ಥರ ನಾನು ಕತೆ ಎಲ್ಲ ಡೆವಲಪ್ ಮಾಡ್ಕೊಂಡು ಸಾಂಗ್ ಎಲ್ಲ ರೆಕಾರ್ಡ್ ಮಾಡಿ, ಸುದೀಪ್ ಎರಡು ಹಾಡು ಹಾಡ್ತಾರೆ ಪಿಕ್ಚರಲ್ಲಿ, ಹಾಡಿದ್ದಾರೆ, ಇದೇ ನನ್ನ ಹತ್ರ ಟ್ರ್ಯಾಕು, ಸುದೀಪ್ ಎರಡು ಸಾಂಗ್ ಹಾಡಿದ್ದಾರೆ ಅದರಲ್ಲಿ. ಸೊ ಎಲ್ಲ ಸಾಂಗ್ಸ್ ಎಲ್ಲ ರೆಡಿ ಮಾಡ್ಕೋತೀನಿ, ಲೊಕೇಶನ್ಗಳಿಗೆಲ್ಲ ನೋಡೋಕೆ ಹೋಗ್ಬೇಕು, ಎಲ್ಲ ಒಳ್ಳೆ ಶೃಂಗೇರಿ ಕಡೆ ಎಲ್ಲ ಹೋಗಿ ನೋಡಿಕೊಂಡೆಲ್ಲ ಬರ್ತೀನಿ, ಎಲ್ಲ ಫಿಕ್ಸ್ ಮಾಡ್ಕೊಂಡು. ನನಗೊಂದು ಅಗ್ರಹಾರ ಬೇಕಾಗಿತ್ತು, ಒಂದು ಬ್ಯೂಟಿಫುಲ್ ಅಗ್ರಹಾರ, ಒಂದು ಐಸೋಲೇಟೆಡ್ ಪ್ಲೇಸು ಎಲ್ಲ ಬೇಕಾಗಿತ್ತು ಅಂತ ಲೆಕ್ಕ. ಸೊ ಇಲ್ಲೇನಾಗುತ್ತೆ, ಸಾಂಗ್ಗಳನ್ನೆಲ್ಲ ತೊಗೊಂಡೋಗಿ ಒಂದ್ಸಲ ಅಂಬರೀಷ್ ಅವ್ರಿಗೆ ಕೇಳಿಸೋಣ ಅಂತ, ಅವರು ಫುಲ್ ಕೇಳಿಸ್ತೀನಿ ಆ ಸಾಂಗ್ಗಳೇ. ಆ ಪಿಕ್ಚರಲ್ಲಿ ಒಂದು 35 ನಿಮಿಷ ಬರುತ್ತೆ, ಅಷ್ಟು ಕೇಳ್ತಾರೆ. ಅವ್ರಿಗಿರೋದು ಒಂದೇ ಸಾಂಗು ಕೊನೆಯದು, ಅದನ್ನು ಕೇಳಿಬಿಟ್ಟು ಎಲ್ಲ ಕೇಳಿಬಿಟ್ಟು ಅವರು ಲಿಫ್ಟಲ್ಲಿ ಮೇಲಕ್ಕೆ ಹೋಗ್ತಾರೆ. ಹೋಗೋವಾಗ ನಾನು ಹೇಳ್ತೀನಿ ಅವ್ರಿಗೆ, ಸರ್ ನಿಮಗೆ ಒಂದೇ ಸಾಂಗ್ ಇರೋದು, ಸುದೀಪ್ಗೆ ಎಲ್ಲ ಸಾಂಗ್ ಇದೆ. ಹಾ ಸುದೀಪ್ಗೆ ಮಾಡೋ, ನಾನು ಡ್ಯಾನ್ಸ್ ಮಾಡಿ ಫೈಟ್ ಮಾಡಿ ಎಲ್ಲ ಜನ ನೋಡಾಯ್ತು, ಈ ಪಿಕ್ಚರಲ್ಲಿ ನನಗೆ ಎಲ್ಲೆಲ್ಲಿ ಕ್ಲಾಪ್ಸ್ ಆಗ್ಲೋಗ್ಬೇಕು ಗೊತ್ತು ಮುರಳಿ. ಈ ಪಿಕ್ಚರಲ್ಲಿ ಒಂದು ಹೀರೋಗೆ ಫಸ್ಟ್ ಆಫ್ 3 ಸೀನು
ಸೆಕೆಂಡ್ ಹಾಫ್ ಮೂರು ಸೀನ್ ಕ್ಲೈಮ್ಯಾಕ್ಸ್ ಇಷ್ಟೇ ಬೇಕಾಗಿರೋದು ನಮ್ಮಲ್ಲಿ. ಫಸ್ಟ್ ಹಾಫ್ ಮೂರು ಸೀನ್ ಅಂತೆ, ಸೆಕೆಂಡ್ ಹಾಫ್ ಮೂರು ಸೀನ್ ಅಂತೆ, ಕ್ಲೈಮ್ಯಾಕ್ಸ್ ಅಂತೆ. ಇದಿಷ್ಟಿದ್ರೆ ಸಾಕು ಹೀರೋಗೆ, ಈ ಪಿಕ್ಚರಲ್ಲಿ ನಾನು ಬಂದಾಗೆಲ್ಲ ಕ್ಲಾಪ್ ತರಿಸ್ತೇನೆ ಹೋಗು ಅಂತಂದರು. ಸುದೀಪಗೆ ಮಾಡೋ ನಮ್ಮ ಹುಡುಗ ಅವನು, ಇದು ಅಂಬರೀಷ್ ಹೇಳಿದ್ದು ಮಾತು ಕೇಳಿಬಿಟ್ಟು, ಎಲ್ಲ ಕೇಳಿಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಎಲ್ಲ ಹೀರೋಗಳು ನಂದೇ ಇರಬೇಕು ನಂದೇ ಇರಬೇಕು ಅಂತಾರೆ, ಬಟ್ ಅಂಬರೀಷ್ ಅಲ್ಲ. ಅದು ಯಾಕೆ ಅಂದರೆ ಅವ್ರಿಗೆ ಆ ಕ್ಯಾರೆಕ್ಟ್ರು ಆ ಥರ ಕತೆ ಆ ರೀತಿ ಇಷ್ಟ ಆಗ್ಬಿಡುತ್ತೆ. ಆ ಕತೆ ಅವ್ರಿಗೆ ಎಷ್ಟಿಷ್ಟ ಆಗುತ್ತೆ ಅಂದರೆ ಅದನ್ನು ಅವರು ರಜನಿ ಹತ್ರ ಡಿಸ್ಕಸ್ ಮಾಡಿದ್ರಂತೆ. ರಜನಿ ಸರ್ ಹತ್ರ ಡಿಸ್ಕಸ್ ಮಾಡಿ ರಜನಿ ಅವ್ರು ಇಲ್ಲಿ ಬಂದಾಗೆಲ್ಲ ಹೇಳೋರಂತೆ, ಏನಾಯ್ತ ಪಿಕ್ಚರು ಏನಾಯ್ತ. ಇದನ್ನು ಅಂಬರೀಷ್ ಅವರೇ ನನಗೆ ಆ ಟೈಮಲ್ಲಿ ಹೇಳಿದರು, ಅದನ್ನು ಹೇಳಿದ್ದೀನಿ ಅಂತ. ಆಮೇಲೆ ಅವ್ರು ನನಗೊಂದು ಮಾತು ಹೇಳಿದ್ರು ಅವಾಗ, ಅಂದರೆ ಮುಂದೆ ಕೇಳ್ತಾ ಹೋಗ್ತಾರೆ. ನಾನು ಅವ್ರಿಗೆ ಡೈಲಾಗ್ ರೀಡಿಂಗ್ ಕೊಟ್ಟಾಗ ಫೋಟೋ ಸೆಷನ್ ಮಾಡಿದಾಗ ಅವೆಲ್ಲ ಹೇಳೋದು, ಅದು ಹೇಳ್ತೀನಿ ಆ ಬಂದಾಗ ಹೇಳ್ತೀನಿ. ಇಲ್ಲೇನಾಗುತ್ತೆ, ಇವಾಗ ಸಾಂಗ್ ರೆಡಿ ಆಗೋಯ್ತು, ಇದಾಗೋಯ್ತು, ಸುದೀಪ್ಗೂ ನಾನು ಜಲ್ಲಾಗೋಗ್ಬಿಟ್ಟು ಫೋಟೋ ಸೆಷನ್ ಎಲ್ಲ ಸುದೀಪ್ದು ಕನಕಪುರ ರೋಡಲ್ಲಿ ಒಂದು ಕಡೆ ಹೋಗಿ ತಾತ್ಗುಣಿ ಎಸ್ಟೇಟ್ ಒಳಗಡೆ ಫೋಟೋ ಸೆಷನ್ ಮಾಡ್ತೀನಿ ಸುದೀಪ್ದು. ಆಮೇಲೆ ಅಂಬರೀಷ್ ಅವ್ರದ್ದೊಂದು ಫೋಟೋ ಸೆಷನ್ ಬೇಕು ಅಂತ ಹೇಳ್ತೀನಿ. ಅಂಬರೀಷ್ ಅವ್ರ ಮನೆಗೆ ಹೋಗ್ತೀವಿ. ಅವರು ಶುಕ್ರವಾರ, ಅದು 1997 ಯಾವುದೋ ಜನವರಿ ಒಂದು ದಿನ ಶುಕ್ರವಾರ, ಅವರು 12 ಗಂಟೆವರೆಗೂ ಕೆಳಗೆ ಬರೋದೇ ಇಲ್ಲ. ನಾನು 10 ಗಂಟೆಗೆ ಹೋಗಿ ಲೈಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಗೊತ್ತಾಗುತ್ತೆ 12:00 ರಾವ್ ಕಾಲ, ರಾವ್ ಕಾಲದಲ್ಲಿ ಕೆಳಗೆ ಬರೋದೇ ಇಲ್ಲ ಅವರು. ಅದು ಫಸ್ಟ್ ಕ್ಲಿಕ್ ಅನ್ಸುತ್ತೆ ಅವ್ರದ್ದು ಆ ವರ್ಷಕ್ಕೆ ಫಸ್ಟ್ ಫೋಟೋ ಸೆಷನ್. ನನಗೂ ಆಶ್ಚರ್ಯ ಆಯಿತು, ಓ ಅಂಬರೀಷ್ ಎಲ್ಲ ನಮ್ಮ ಥರ ರಾವ್ ಕಾಲ ಗುಳಿ ಕಾಲ ಎಲ್ಲ ನಮ್ಮ ಥರ ಅಂತ. ನಾವು ರಾವ್ ಕಾಲನ್ನ ಪ್ಲ್ಯಾನ್ ಮಾಡ್ಕೊಂಡು 10 ಗಂಟೆಗೆ ಹೋಗ್ಬಿಟ್ಟಿರ್ತೀವಿ. 9:00-9:30 ಟೈಮ್ ಚೆನ್ನಾಗಿರುತ್ತೆ ಶುಕ್ರವಾರ ಯಾವತ್ತು. ಈ ಗ್ಯಾಪಲ್ಲಿ ಮಾಡೋಣ ಅಂತ ಹೋದರೆ ಅವ್ರು 12 ಗಂಟೆವರೆಗೂ ಕೆಳಗೆ ಬರೋದಿಲ್ಲ. 12 ಗಂಟೆ ಆದಮೇಲೆ ಕೆಳಗೆ ಬರ್ತಾರೆ, ಹೇಳಿದ್ದೆಲ್ಲ ತೆಗಿತಾರಪ್ಪ ಮಾಡ್ತಾರಪ್ಪ ಅವರು ಫೋಟೋ ಸೆಷನಲ್ಲಿ. ನಾನು ಹೇಳಿದ್ದೆಲ್ಲ ಮಾಡ್ತಾರೆ, ಎಲ್ಲ ಎಲ್ಲ ಮಾಡಿಬಿಟ್ಟು ಒಂದು 40-45 ನಿಮಿಷ ಫೋಟೋಸು ತೆಗಿತೀನಿ ಅವ್ರದ್ದು. ತೆಗಿತಿದ್ದಂಗೆ ಸಾಕು 20 ಪಿಕ್ಚರ್ಗಾದಾಯ್ತು ಅಂದ್ಬಿಟ್ಟು, ಸಾಕು ಬಿಡು 20 ಪಿಕ್ಚರ್ಗಾಯ್ತಿದ್ದು ಅಂತಂದ್ಬಿಟ್ಟು ಎದ್ದು ಹೋಗಿ ಅವ್ರು ಅವತ್ತು ಕೇಕ್ ತರಿಸಿರ್ತಾರೆ. ಫಸ್ಟ್ ಫೋಟೋ ಸೆಷನ್ ಅಂತೇಳಿ ಕೇಕ್ ಎಲ್ಲ ತರಿಸಿ ಎಲ್ಲ ಕೊಟ್ಟಿರ್ತಾರೆ. ಆ ಥರ ಒಂದು ಅಂದರೆ ಒಂದೊಂದೇ ನನಗೆ ಅಂಬರೀಷ್ ಅರ್ಥ ಆಗ್ತಾ ಹೋಗ್ತಾರೆ. ಅಂಬರೀಷ್ ಹೇಗೆ ವರ್ಕಿಂಗ್ ಸ್ಟೈಲ್ ಹೇಗೆ ಅನ್ನೋದು ನೋಡಿ ನೋಡಿ. ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸು, ಅವರು ಅದು ಅಬ್ಸರ್ವ್ ಆಗ್ತಾ ಮಾಡ್ತಾ ಇದ್ದಂಗೆ ಗೊತ್ತಾಗ್ತಾ ಬರುತ್ತೆ ಅವ್ರ ಬಗ್ಗೆ. ಆಮೇಲೆ ನೆಕ್ಸ್ಟು ನಾನು ಸುವರ್ಣನೇ ಶೃಂಗೇರಿ ಅಲ್ಲೆಲ್ಲ ಹೋಗ್ತೀವಿ, ಲೊಕೇಶನ್ ನೋಡಿಕೊಂಡು ಒಂದು ಬ್ಯೂಟಿ. ನನಗೆ ಇಲ್ಲೊಂದೇನು ಅಡ್ವಾಂಟೇಜ್ ಇತ್ತು ಅಂದರೆ ಸುದೀಪ್ ನನ್ನ ಜೊತೆ 24 ಅವರ್ಸ್ ಇರ್ತಾರೆ. ಸೊ ಸುದೀಪ್ ಇರೋದ್ರಿಂದ ನನಗೆ ಶೂಟಿಂಗ್ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ಈ ಪಿಕ್ಚರ್ ಈ ಹೀರೋಯಿನ್ ಯಾರು ಹಾಕೋದು, ಕುಸುಮ ಬಾಲೆ ಅಂದರೆ ಅವಳು ಟೈಟಲ್ ರೋಲು, ಅವಳು ಹಂಗೆ ಇರಬೇಕು. ಬೆಳದಿಂಗಳ ಬಾಲೆಗೆ ಕೊನೆಗೆ ಹೀರೋಯಿನ್ ತೋರಿಸೋದೇ ಇಲ್ಲ ಆ ಥರ. ಈ ಬಾಲೆ ಅಂದಾಗ ಒಂದು ಇದೆ, ಕುಸುಮ ಬಾಲೆ ಹಾಕಿದ್ದೆ ಟೈಟ್ಲು. ಯಾರು ಹೀರೋಯಿನ್ ಮಾಡೋದು, ಯಾರು ಹೀರೋಯಿನ್ ಮಾಡೋದು, ಯಾರು ಹೀರೋಯಿನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಸೊ ಹೀರೋಯಿನ್ಗೋಸ್ಕರ ನಾವು ಹುಡುಕ್ತೀವಿ, ನಾನು ಸುದೀಪು, ಬೆಂಗಳೂರಲ್ಲಿರೋ ಎಲ್ಲ ಮಾಡೆಲ್ಗಳು ಕೋಆರ್ಡಿನೇಟರ್ಗಳನ್ನು ಮೀಟ್ ಮಾಡ್ತೀವಿ. ಯಾರು ಹೀರೋಯಿನ್ ಬೇಕು, ಯಾವ ಥರ ಹೀರೋಯಿನ್ ಬೇಕು, ಹೀರೋಯಿನ್ ಒಳ್ಳೊಳ್ಳೆ ಸಿಕ್ಬಿಟ್ರೆ ಈ ಪಿಕ್ಚರ್ ಚೆನ್ನಾಗಾಗುತ್ತೆ. ಸೇಮ್ ನಾನು ರಾಜ್ ಪಿಕ್ಚರಲ್ಲಿ ಮಾಡ್ತೀನಿ, ಸಿನಿಮಾದೊಳಗಡೆ ಪುನೀತು ನಾನು ಹೀರೋಯಿನ್ಗೋಸ್ಕರ ಓಡಾಡ್ತೀವಿ ಆ ಕ್ಯಾರೆಕ್ಟರ್ ಮಾಡುವಾಗ. ಸೊ ಇಲ್ಲಿ ಮಾಡ್ತಾ ಮಾಡ್ತಾ ಒಂದು ಸಲ ಮೆಡ್ರಾಸ್ಗೂ ಹೋಗ್ತೀವಿ, ಅವ್ರ ತಂದೆ ಮತ್ತು ನಾವು ಎಲ್ಲ ಹೋಗ್ತೀವಿ. ಅಲ್ಲಿ ಮೆಡ್ರಾಸಲ್ಲಿ ಹೋದಾಗ ಅವ್ರ ತಂದೆ ಏನು ಮಾಡ್ತಾರೆ, ನಮ್ಮ ಆರ್ಟಿಸ್ಟು ಜೂಲಿ ಲಕ್ಷ್ಮಿ ಇದಾರಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೊಡ್ತಾರೆ, ನಮ್ಮ ಡೈರೆಕ್ಟ್ರು ಹುಡುಕ್ತಾ ಇದ್ದಾರೆ ಹೀರೋಯಿನು, ಕೊಡಿ 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 ನಾನೇ ಕೇಳ್ತೀನಿ ಎಂಥ ಹೀರೋಯಿನ್ ಬೇಕು ಅವ್ರಿಗೆ ಅಂತ ಅವ್ರು ಹೇಳಿರ್ತಾರೆ. ನಾನು ಕೊಡ್ತಾರೆ, ಏನು ಡೈರೆಕ್ಟ್ರೆ ನಿಮ್ಗೆ ಯಾವ ಥರ ಹೀರೋಯಿನ್ ಬೇಕು, ನಮ್ಮ ಫ್ರೆಶ್ಶಾಗಿ ಚೆನ್ನಾಗಿ ಫ್ರೆಶ್ ಆಗಿರೋಂಥ ಹೀರೋಯಿನ್ ಬೇಕು. ಜೋರಾಗಿ ನಕ್ಬಿಡ್ತಾರೆ, ಏನು ರೇಟ್ ಡೈರೆಕ್ಟ್ರೆ ಸಿನಿಮಾದಲ್ಲಿ ಫ್ರೆಶ್ ಆಗಿರೋರು ಹುಡುಕ್ತಿದ್ದೀರ, ಸಿಕ್ಕಿದವ್ರನ್ನ ಫ್ರೆಶಾಗಿ ತೋರಿಸ್ಬೇಕು ಅಷ್ಟೇ. ಇಲ್ಲಿ ಇಲ್ಲಿ ಮಂತ್ರ ಅಂತ ಒಬ್ಬ ಹುಡುಗಿದ್ದಾಳೆ, ಸಂಗೀತ ಅಂತ ಒಬ್ಬಳು ಹುಡುಗಿದ್ದಾಳೆ, ಇವರಿಬ್ಬರನ್ನ ನೀವು ಹಾಕ್ಕೊಬೇಕಾರೆ ಮಾಡಬಹುದು ಅನ್ನೋ ಥರ ಹೇಳ್ತಾರೆ. ಆಮೇಲೆ ಇವ್ರಿಗೆ ಆ ಬಡ್ಜೆಟ್ ಆಗೋಲ್ಲ, ಅವ್ರು ಕೇಳೋ ಬಡ್ಜೆಟ್ ಆಗೋಲ್ಲ, ಬೆಂಗಳೂರಿಗೆ ವಾಪಸ್ ಬಂದ್ಬಿಡ್ತೀವಿ. ಬಂದು ಮತ್ತೆ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಹೀರೋಯಿನ್ ಹೀರೋಯಿನು. ಕೊನೆಯಲ್ಲಿ ನಾನು ಒಂದು ಹಂತಕ್ಕೆ ಬಂದಾಗ ಫೋಟೋ ಸೆಷನ್ನು ಮಾಡ್ತೀನಿ, ನಾನು ಕೆಲವರು ಇಲ್ಲಿ ನಮ್ಮವ್ರನ್ನ ಕರೆಸಿ ಫೋಟೋ ಸೆಷನ್ನು ಮಾಡ್ತೀನಿ. ನಮ್ಮ ಆಮೇಲೆ ಸೀರಿಯಲಲ್ಲಿ ಬ್ಯುಸಿ ಆಗ್ತಾರೆ ಸುಚಿತ್ರ ಅಂತ ಒಬ್ಬರು, ಆಮೇಲೆ ನಮ್ಮ ರೂಪ ಅಯ್ಯರು, ಇವ್ರನ್ನೆಲ್ಲ ಕರೆಸಿ ನಾನು ಫೋಟೋ ಸೆಷನ್ ಮಾಡ್ತೀನಿ. ಪ್ರವೀಣ್ ನಾಯಕೆ ಮಾಡ್ತಾನೆ ನನ್ನ ಸ್ಟುಡಿಯೋದಲ್ಲಿ, ಆದರೂ ನಮಗೇನೋ ಒಂದು ಪಕ್ಕ ಫೈನಲ್ ಆಗಿರಲ್ಲ. ಸೊ ಕೊನೆಯಲ್ಲಿ ನಾನೇನು ಮಾಡ್ತೀನಿ, ನಮ್ಮ ಸುವರ್ಣ ಅವ್ರಿಗೆ ಹೇಳ್ತೀನಿ, ಸರ್ ನಾವು ಯಾಕೆ ಎಲ್ಲೆಲ್ಲೋ ಹೋಗೋದು, ನಮ್ಮ ಪ್ರೇಮನ ಹಾಕ್ಬಿಡ್ಬೋದಲ್ಲ, ಪ್ರೇಮ ನಾನು ಓಮಲ್ಲಿ ಮಾಡಿದ್ದೀವಿ, ನಾನು ಕೇಳಿ ನೋಡ್ತೀನಿ ಸರ್ ಪ್ರೇಮನ, ನಾನು ಕೇಳೋದು ನನಗೇನು ಇಲ್ಲ ಅಂತ ಹೇಳಲ್ಲ, ನಿಮ್ಮ ಬಡ್ಜೆಟ್ ಓಕೆ ಅಂದರೆ ನಾನು ಪ್ರೇಮನ ಮಾತಾಡ್ತೀನಿ ಅಂತೇಳಿ ಪ್ರೇಮ ಹತ್ರ ಫೋನ್ ಮಾಡ್ತೀನಿ, ಪ್ರೇಮಗೆ ಬಾರಣ ಮಾತಾಡೋಣ ಅಂತ ಹೇಳ್ತಾರೆ ಅವರು. ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ ಚಾಮರಾಜಪೇಟೆಯಲ್ಲಿ, ಎಲ್ಲ ಮಾತಾಡ್ತೀನಿ. ಅವರು ಪಿಕ್ಚರು ಒಂದು ಯಾವುದೋ ಡೇಟ್ಸ್ ಇದೆ, ಸತ್ಯರಾಜ್ ಪಿಕ್ಚರ್ ಒಂದು ಡೇಟ್ ಇದೆ ತೆಲುಗು ತಮಿಳ್ ಪಿಕ್ಚರು, ಬಟ್ ನೋಡೋಣ ವಿ ವಿಲ್ ಪ್ಲ್ಯಾನ್ ಅಂತ. ಹೆಂಗೋ ಅಣ್ಣನ ಪಿಕ್ಚರ್ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ,
ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಅದರಿಂದ ಒಂದು ಪ್ರೇಮ ಅಂತ ಒಂದು ಫಿಕ್ಸ್ಗೆ ಅನ್ಕೋತೀವಿ. ಇಲ್ಲೇನಾಗತ್ತೆ, ಮಾರನೇ ದಿನ ಸುವರ್ಣ ಅವ್ರು ಹೋಗಿ ಪ್ರೇಮ ಅವ್ರಿಗೆ ಅಡ್ವಾನ್ಸ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು. ಇವ್ರು ಯಾವಾಗ ಹೋದ್ರು ಏನು ಮಾಡಿದ್ರು ನನಗೆ ಹೇಳಲ್ಲ, ನನ್ನೂ ಕರ್ಕೊಂಡು ಹೋಗಲ್ಲ. ಇವರಲ್ಲಿ ಹೋಗಿ ಅವ್ರ ಹತ್ರ ಏನೋ ಮಾತಾಡ್ತಾರೆ, ಅವರು ಏನಂದರೆ ಡೇಟ್ ಪ್ರಾಬ್ಲಮ್ ಹೇಳಿರ್ತಾರೆ ಸ್ವಲ್ಪ, ಆಮೇಲೆ ಅವ್ರದ್ದು ರೇಟ್ ಏನು ಅಂತ ಹೇಳಿರ್ತಾರಲ್ಲ, ಇವರು ಅದನ್ನು ಬೇರೆ ಥರ ಇದು ಮಾಡಿಕೊಂಡು ಅಡ್ವಾನ್ಸ್ ಕೊಡದೆ ಎದ್ದು ಬಂದುಬಿಡ್ತಾರೆ. ಸುವರ್ಣ ಅವರು ಯಾವಾಗ ಅಡ್ವಾನ್ಸ್ ಕೊಡದೆ ಇವ್ರು ಎದ್ದು ಬಂದುಬಿಡ್ತಾರೆ, ಅವ್ರಿಗೆ ಏನು ಅನಿಸುತ್ತೆ ಪಿಕ್ಚರ್ ಬೇಡ ಅಂತ ಹೇಳೋರು ಅಂತಲೇ ಅರ್ಥ. ಸೊ ಅವರು ಏನಾಗುತ್ತೆ, ಈ ಅಡ್ವಾನ್ಸ್ ಕೊಡದೆ ವಾಪಸ್ ಬಂದು ಇವ್ರು ಸುಮ್ಮನೆ ಕೂರೋಲ್ಲ. ಇವ್ರೇನು ಮಾಡಿರ್ತಾರೆ, ರಾತ್ರಿ ಫೋನ್ ಮಾಡಿ ಯಾರಿಗೋ ಪೇಪರ್ ಅವ್ರಿಗೆ, ಈ ಲಂಕೇಶ್ ಪತ್ರಿಕೆ ಅವ್ರಿಗೆ ಈ ಥರ ಆಯಿತು ಅಂತ ಹೇಳಿಬಿಟ್ಟಿರ್ತಾರೆ, ಅದು ಲಂಕೇಶ್ ಪತ್ರಿಕೆಯಲ್ಲಿ ಬಂದ್ಬಿಡುತ್ತೆ. ಪ್ರೇಮ ಅವ್ರ ತಂದೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತಾರೆ ಹೇಳಿಬಿಟ್ಟಿರ್ತಾರೆ ಇವರು. ಇವ್ರು ಯಾವ ಏಟಲ್ಲಿ ಇದ್ರೂ ಗೊತ್ತಿಲ್ಲ ಹೇಳಿಬಿಟ್ಟಿರ್ತಾರೆ. ಅದು ನನಗೆ ಪ್ರೇಮ ಅವ್ರ ತಂದೆ ಫೋನ್ ಮಾಡಿ ಈ ಥರ ಬಂದಿದೆ ನೋಡಮ್ಮ ಅಂಥೇಳಿ ಬೈತಾರವ್ರು, ನನಗೆ ಹೇಳಿ ಈ ಥರ ಬೈತಾರೆ, ಬಾಯಿಗೆ ಬಂದಾಗ ಬೈತಾರವ್ರು ಹಿಂಗೆ ಹಿಂಗೆ ಅಂತೇಳಿ ಬೈತಾರೆ. ಓ ಅಲ್ಲಿಗೆ ಮುಗೀತು, ಪ್ರೇಮನೂ ಆಗದೇ ಇರಂಗೆ ಮಾಡ್ಕೊಂಬಿಟ್ರಲ್ಲ ಅಂತ ಆಗೋಗುತ್ತೆ. ಸರಿ, ಆಮೇಲೆ ಯಾರೋ ಹುಡುಕ್ತಾ ಇದ್ವಿ. ಈ ಮಧ್ಯದಲ್ಲಿ ಏನಾಗುತ್ತೆ, ಅಂಬರೀಷ್ ಅವರು ಡೈರೆಕ್ಟರ್ನ ಕರೆದು ಡೈಲಾಗ್ ರೀಡಿಂಗ್ ಕೂಡ ಕೇಳಪ್ಪ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಹೇಳಿರ್ತಾರೆ, ನಾನು ಹೊಸಬ ಅಲ್ವಾ, ಸೊ ಅವ್ರಿಗೆ ಕತೆ ಹೇಳಿದ್ದೀನಿ ಅಷ್ಟೇ, ಲೈನು ನಿಮಗೆ ಒಂದು 15 ನಿಮಿಷದಲ್ಲಿ ಕತೆ ಹೇಳಿದ್ದೀನಿ, ಬಟ್ ಟೋಟಲ್ ಸಿನಿಮಾ ಇವನು ಹೆಂಗೆ ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ನೋಡಿ, ಅಲ್ಲೇ ಹೇಳಿದ್ದು ನಾನು, ಅವ್ರು ನಾವೆಲ್ಲ ಅನ್ಕೊಂಡಷ್ಟು ಕೇರ್ಲೆಸ್ ಮನುಷ್ಯ ಅಲ್ಲ ಅಂತ. ಇಲ್ಲ, ಡೈರೆಕ್ಟರ್ನ ಕರೆಸಿ ಒಂದು ಡೈಲಾಗ್ ರೀಡಿಂಗ್ ಕೂಡ ಕೇಳಪ್ಪ ಅಂತ ಸುವರ್ಣಗೆ ಹೇಳಿರ್ತಾರೆ. ಸುವರ್ಣ ಅವ್ರ ಹತ್ರ ಹೇಳಿದರೆ ಅಂಬರೀಶ್ವರ್ಗು, ನಾನು ಫುಲ್ ಡೈಲಾಗ್ ಎಲ್ಲ ಬರೆದು ಎತ್ಕೊಂಡು ಅಂಬರೀಶ್ವರ್ ಮನೆಗೆ ಹೋಗ್ತೀನಿ. ಹೋದ್ಮೇಲೆ ಅವ್ರ ಮಾಡಿ ಮೇಲೆ ಒಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಲಾನ್ ಇದೆ ಮಾಡಿ ಮೇಲೆ ಅವ್ರದ್ದಿತ್ತು ಹಳೆ ಮನೆಯಲ್ಲಿ, ಈ ಇಲ್ಲಿದ್ದ ಮನೆಯಲ್ಲಿ. ಆ ಲಾನಲ್ಲಿ ಬೆಳಗ್ಗೆ ಕೂತ್ಕೋತಾರೆ ಅವರು, ಒಂದು ಚೇರ್ ಗೀರೆಲ್ಲ ಇಟ್ಟಿರ್ತಾರೆ, ಕೂತ್ಕೊಂಡು ಕತೆ ಹೇಳು ಅಂತ. ನನಗೆ ಈಗೇನು ಸಮಸ್ಯೆ ಆಗಿತ್ತು ಅಂದರೆ, ಫಸ್ಟ್ ಹಾಫಲ್ಲಿ ಸುದೀಪ್ ಜಾಸ್ತಿ, ಸೆಕೆಂಡ್ ಹಾಫಲ್ಲಿ ಅಂಬರೀಷ್ ಅವ್ರು ಜಾಸ್ತಿ ಬರೋದು. ಫಸ್ಟ್ ಹಾಫಲ್ಲಿ ಸುದೀಪ್ ಕತೆಯಾಗಿ ಹೋಗುತ್ತೆ, ಅಂಬರೀಷು ಫಸ್ಟ್ ಒಂದು 2 ರೀಲ್ ಬರ್ತಾರೆ, ಆಮೇಲೆ ಅಲ್ಲಿ 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 ಬಂದು ಇಂಟರ್ವಲ್ ಅಲ್ಲಿ ಬರ್ತಾರೆ. ಅವ್ರು ಜೈಲಲ್ಲಿ ಇರ್ತಾರೆ, ಫಸ್ಟ್ ಹಾಫಲ್ಲಿ ಒಂದು ಇನ್ಸಿಡೆಂಟ್ ಆಗಿ ಜೈಲ್ ಕೊಟ್ಟು ಹೋಗ್ತಾರೆ, ಜೈಲಲ್ಲಿ ಏನೋ ಒಂದು ತೋರಿಸ್ತಾ ಇರ್ತೀವಿ, ಆಮೇಲೆ ಇಂಟರ್ವಲ್ ಜೈಲಿಂದ ಬಿಡುಗಡೆ ಆಗಿಬಿಡ್ತಾರೆ. ಇದು ಹೆಂಗೆ ಹೇಳೋದು ಸುದೀಪಿನ ಪೋರ್ಷನ್ ಹೇಳಬೇಕಾ ಇವ್ರಿಗೆ ಅಂತ, ಹೇಳಬೇಕಾ ಬೇಡವಾ ಅಂಬರೀಷ್ ಅವ್ರಿಗೆ, ಸರ್ ಈ ಥರ ಇದೆ, ಏ ಇಲ್ಲ ಇಲ್ಲ ನಿನ್ನ ಪಿಕ್ಚರ್ ಏನು ಮಾಡ್ತೀಯ ಅದಷ್ಟು ಹೇಳ್ಬಿಡಮ್ಮ ಅಂತ ನಾನು ಹೇಳ್ತಾ ಬರ್ತೀನಿ. ಅವರು ಆವಾಗ ಗೊತ್ತಾಗ್ತದೆ ಈಸ್ ವೆರಿ ಗುಡ್ ಲಿಸ್ನರ್ ಅಂತ. ಅಂಬರೀಷ್ ಅವರು ಉಡಾಫಿಲ್ ಸಿನಿಮಾ ಮಾಡಲ್ಲ, ಆವಾಗ ಗೊತ್ತಾಗ್ತಾ ಬರುತ್ತೆ ಅವ್ರು ಒಂದೊಂದೇ ಕೇಳ್ತಾರೆ. ಆ ಇಂಟರ್ಪಾಯಲ್ ಪಾಯಿಂಟ್ ಜರ್ಕ್ ಬರುತ್ತೆ, ಜರ್ಕ್ ಬಂದಮೇಲೆ ಕೆಳಗಡೆಯಿಂದ ಕಾಫಿ ತರಿಸ್ತಾರೆ, ತಿಂಡಿ ತರಿಸ್ತಾರೆ, ಆಮೇಲೆ ತಿರುಗಿ ಕೂತ್ಕೊಂಡು ಸೆಕೆಂಡ್ ಹಾಫ್ ಹೇಳು ಅಂತಾರೆ. ಸೆಕೆಂಡ್ ಹಾಫ್ ಎಲ್ಲ ಹೇಳ್ತಾ ಕ್ಲೈಮ್ಯಾಕ್ಸಿಗೆ ಬರ್ತೀನಿ ಸರ್. ಸೆಕೆಂಡ್ ಹಾಫಲ್ಲಿ ಬಿಡಿ, ಸೆಕೆಂಡ್ ಹಾಫ್ ಬಂದ ತಕ್ಷಣ ಅಂಬರೀಷ್ ಸಿನಿಮಾ ಆಗತ್ತದು, ಅಂಬರೀಷ್ ಸೆಂಟ್ರಿಕ್ ಆಗ್ಬಿಡುತ್ತದು. ಅಲ್ಲಿ ಸೆಕೆಂಡ್ ಹಾಫಲ್ಲಿ ಅವರು ಅವ್ರ ಕ್ಯಾರೆಕ್ಟರ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಇದಾಗ್ತಾ ಕ್ಲೈಮ್ಯಾಕ್ಸಲ್ಲಿ ಎಕ್ಸ್ಟ್ರಾಆರ್ಡಿನರಿ ಒಂದು ಡಿಬೇಟ್ ಇರುತ್ತೆ. ಆ ಡಿಬೇಟ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಒಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ ನಾನೇನು ಮಾಡಿರ್ತೀನಿ, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿರ್ತೀನಿ. ಅಂದರೆ ಒಂದು ಸೀನ್ ಇರುತ್ತೆ, ಒಂದು ದೊಡ್ಡ ಸೀನ್ ಒಂದು ನಡೆಯುತ್ತೆ, ಆ ಸೀನಲ್ಲಿ ಅಂಬರೀಷ್ ಎಲ್ಲವನ್ನು ಹೇಳಿ ಇಡೀ ಹಳ್ಳಿಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿಬಿಡ್ತಾರೆ. ಒಂದು ದೊಡ್ಡ ಇಶ್ಯೂನ ಇಟ್ಕೊಂಡು ಅವ್ರು ಕನ್ವಿನ್ಸ್ ಮಾಡ್ತಾರೆ, ಕನ್ವಿನ್ಸ್ ಎಲ್ಲ ಮಾಡಿದ ಮೇಲೆ ಅವ್ರ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಅಂತ ಮಾಡಿದ್ದೆ ನಾನು. ಆ ಅಟ್ಯಾಕಲ್ಲೆಲ್ಲ ಮಾಡಿ ಕೊನೆಯಲ್ಲಿ ಅವರು ಸಾಯ್ಬೇಕಾದ್ರೆ ಹೀರೋ ಹೀರೋಯಿನನ್ನು ಸೇರಿಸ್ಬಿಟ್ಟು ಸತ್ತೋಗ್ತಾರೆ ಅಂತ ನಾನು ಆ್ಯಂಟಿ ಸೆಂಟಿಮೆಂಟ್ ಆಗಬಾರ್ದು ಅಂತ ನನ್ನ ಲೆಕ್ಕಾಚಾರದಲ್ಲಿ. ಅವರು ಕತೆ ಕೇಳ್ತಿದ್ದಂಗೆ, ಇವೆಲ್ಲ 2 ರೀಲು ಕಿತ್ಪಿಸಾಕ್ತೀಯ ನೀನು, ಆಮೇಲೆ ಶೂಟಿಂಗ್ ಮಾಡಿ ಬಿಡು ಅಲ್ಲಿಗೆ ನಿಲ್ಲಿಸು ಅಂತ ಆ ಪಬ್ಲಿಕಲ್ಲಿ ಕನ್ವಿನ್ಸ್ ಮಾಡ್ತೀನಲ್ಲ ನಾನು, ಅದೇ ನಮ್ಮ ಕ್ಲೈಮ್ಯಾಕ್ಸ್. ಆಮೇಲೆ ಫೈಟ್ ಗೀಟಲ್ಲ, ನಾನು ಫೈಟ್ ಮಾಡೋದು ಏನು ಮಾಡಿಲ್ವ, ಪಿಕ್ಚರ್ ಬೇಸ್ ಅನ್ ಪಿಕ್ಚರ್ ಫೈಟ್ ಮಾಡಿದ್ದೀನಿ ನಾನು, ಇಲ್ಲೇನು ನೋಡಬೇಕಾಗಿಲ್ಲ, ಅಲ್ಲಿ ನಿಲ್ಲಿಸ್ಕೊ ಅಂತವ್ರು. ನನಗೆ ಅಲ್ಲಿ ನಿಲ್ಲಿಸಿದ್ರೆ ಆ್ಯಂಟಿ ಸೆಂಟಿಮೆಂಟ್ ಆಗುತ್ತೆ ಕಥೆಯಲ್ಲಿ ಅಂತ. ಸರ್ ಇಲ್ಲ ಸರ್, ಅದು ನೀನು ಹೇಳಮ್ಮ, ಪ್ರಪಂಚ ಬದಲಾಗ್ಬಿಟ್ಟಿದ್ಯಮ್ಮ, ತಲೆ ಕೆಡಿಸ್ಕೊಬಿಡ ನೀನು, ಇಷ್ಟು ಚೆನ್ನಾಗಿ ಕತೆ ಮಾಡ್ಬಿಟ್ಟು ಆ ಕ್ಲೈಮ್ಯಾಕ್ಸಲ್ಲಿ ಯಾಕೆ ಮತ್ತೆ ಮಾಮೂಲಿಗೆ ಬರ್ತಿದ್ಯಾ, ಬಿಟ್ಬಿಡು ಏನಿಲ್ಲ ಅಂತಂದರು. ಆಗ ಅವರು ಡೈಲಾಗ್ ಸಮೇತ ಹೇಳ್ತಾರೆ, ಈ ಥರ ನಾನು ಡೈಲಾಗ್ ಹೇಳ್ತೀನಿ, ಈ ಥರ ಹಿಂಗೆ ಹೇಳ್ತೀನಿ, ಹಿಂಗೆ ಹೇಳ್ತೀನಿ. ಆಗ ನನಗೆ ಅಂಬರೀಷ್ ಅರ್ಥ ಆಗುತ್ತೆ, ಆಹೋ ಇವರು ತಮಾಷೆ ಮನುಷ್ಯ ಅಲ್ಲ, ಇವ್ರು ಕತೆ ಕೂತ್ಕೊಂಡ್ರೆ ಕರೆಕ್ಟಾಗೇ ಕೂತ್ಕೋತಾರೆ, ಕರೆಕ್ಟಾಗಿ ಜಡ್ಜ್ಮೆಂಟ್ ತಗೋತಾರೆ, ಕರೆಕ್ಟಾಗಿ. ಏನಪ್ಪ ವ್ಯತ್ಯಾಸ, ಬೇರೆ ಇರೋಗಳು 15 ನಿಮಿಷದಲ್ಲಿ ಯೋಚನೆ ಮಾಡೋದನ್ನ ಇವರೊಂದು 2-3 ನಿಮಿಷದಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಅದು ಮಾಡಿ ಹಿಂಗೆ ಹೇಳಿದ್ರಲ್ಲ ಆವಾಗಲೇ, ಫಸ್ಟ್ ಹಾಫ್ 3, ಸೆಕೆಂಡ್ ಹಾಫ್ 3, ಕ್ಲೈಮ್ಯಾಕ್ಸ್ 1, ಒಂದು ಫಾರ್ಮುಲಾ ಇಟ್ಕೊಂಡಿದ್ದಾರೆ ಅವರು. ನನ್ನ ಸಿನಿಮಾದಲ್ಲಿ ನಾನು ಫಸ್ಟ್ ಹಾಫಲ್ಲಿ 3 ಕಡೆ ಕ್ಲಾಪ್ಸ್ ತಗೋಬೇಕು, ಸೆಕೆಂಡ್ ಹಾಫಲ್ಲಿ 3 ಕಡೆ ಕ್ಲಾಪ್ಸ್ ಕ್ಲೈಮ್ಯಾಕ್ಸ್. ಈ ಪಿಕ್ಚರಲ್ಲಿ ಅವ್ರು ಬಂದಾಗೆಲ್ಲ ಕ್ಲಾಪ್ಸ್ ತಗೋತಾರೆ, ಆ ಥರ ಕ್ಯಾರೆಕ್ಟ್ರು, 3 ಏಜ್ ಗೆಟಪ್ ಬರುತ್ತೆ. ಸೊ ಆ ಥರ ಹೇಳಿ ಅವರು ಖುಷಿಯಾಗ್ಬಿಡುತ್ತೆ. ಅಲ್ಲಿ ಅವರು ಫುಲ್ಲು
ಚಾರ್ಜ್ ಆಗ್ಬಿಡ್ತಾರೆ. ಯಾವ ಲೆವೆಲ್ಗೆ ಚಾರ್ಜ್ ಆಗ್ಬಿಡ್ತಾರೆ, ಕೆಳಗಡೆ ಊಟಕ್ಕೆ ಬರ್ತೀವಿ ಅಲ್ಲಿ ಅವ್ರು ಹೇಳ್ತಾರೆ ಈ ಪಿಕ್ಚರ್ ಯಾಕೆ ಒಪ್ಕೊಂಡೆ ಗೊತ್ತಾ ಮುರಳಿ ನಿನಗೆ? ಸರ್ ಹೇಳಿ ಸರ್ ಅಂತೀನಿ. ಎಲ್ಲರೂ ಅದೇ ಇನ್ಸ್ಪೆಕ್ಟ್ರು ಪೊಲೀಸು ಕ್ಯಾರೆಕ್ಟರ್ ತೊಗೊಂಬರ್ತಾರೆ ನನ್ನ ಹತ್ರ ಬರಬೇಕಾದ್ರೆ. ಏನು ನೇಮ್ ಪ್ಲೇಟ್ ಅಷ್ಟೇ ಚೇಂಜ್ ಆಗೋದು ಕ್ಯಾರೆಕ್ಟ್ರು. ಬಟ್ ಇದೆಯಲ್ಲ, ಇದು ಫಸ್ಟ್ ಟೈಮ್ ಒಂದು ವೆರೈಟಿ ಕ್ಯಾರೆಕ್ಟ್ರು. ಇದು ನಮ್ಮ ಗುರುಗಳು ಮಾಡುವಂಥ ಸಿನಿಮಾ, ಪುಟ್ಟಣ್ಣ ಅವ್ರು ಮಾಡುವಂಥ ಸಿನಿಮಾ ಇದು. ಆ ಥರ ಸಿನಿಮಾ ಆಗಿದ್ದರಿಂದ ಇದಕ್ಕೆ ನಾನು ಒಪ್ಕೊಂಡಿರೋದು. ನಿನಗೇನು ಬೇಕು ಹಂಗೆ ಮಾಡು ಅಂತ ಹೇಳ್ತಾರೆ ಅವರು. ಆ ಥರ ಒಂದು ಬ್ಯಾಕಿಂಗ್ ಸಿಗುತ್ತೆ.